ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ನನ್ನ ಜೊತೆ ಹರೀಶ್ ಇದ್ದಾರೆ ಜಾಯ್ನ್ ಆಗಿದ್ದಾರೆ ಫಸ್ಟ್ ಟೈಮು ನಾವು ಇಬ್ಬರು ಪ್ರೈಮ್ ನ್ಯೂಸ್ ಮಾಡ್ತಿರೋದು ಎಸ್ ಸಾಕಷ್ಟು ಸುದ್ದಿ ಇದೆ ರಾಜಕಾರಣ ಮೋದಿ ಬೆಂಗಳೂರಿಗೆ ಬಂದಿದ್ದರು ಏನೆಲ್ಲ ಆಯಿತು ಕುಮಾರಸ್ವಾಮಿ ಅವರು ಅದಕ್ಕೆ ಏನಂದರು ಜೊತೆಗೆ ಸಿನಿಮಾ ಸುದ್ದಿ ಕೂಡ ಇದೆ ರಾಕಿಂಗ್ ಸ್ಟಾರ್ ರೇಷು ಆಮೇಲೆ ಕಾಂತಾರ ಸ್ಟಾರ್ ರಿಷಬ್ ಶೆಟ್ಟಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಎಲ್ಲರೂ ಕೂಡ ಮೋದಿಯನ್ನು ಮೀಟ್ ಆಗಿದ್ದಾರೆ ನಮ್ಮ ಸಿನಿಮಾ ಎಕ್ಸ್ಪರ್ಟ್ ಹರೀಶ್ ಅದ್ರ ಬಗ್ಗೆ ಮಾತಾಡ್ತಾರೆ ಅದಕ್ಕಿಂತ ಮುನ್ನ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಬೆಂಗಳೂರು ಏರ್ ಶೋಗೆ ಮೋದಿ ಅದ್ದೂರಿ ಚಾಲನೆ ಆಕಾಶದಲ್ಲಿ ಮೈ ಜುಮ್ಮೆನಿಸುವ ವೈಮಾನಿಕ ಪ್ರದರ್ಶನ ಏರ್ ಶೋನಿಂದ ಬಡತನ ಹೋಗುತ್ತಾ ಎಂದು ಎಚ್ಡಿಕೆ ಪ್ರಶ್ನೆ ಕೋಲಾರದಲ್ಲಿ ನಾನು ಗೆದ್ದೇ ಗೆಲ್ತೀನಿ ಚಾಮುಂಡೇಶ್ವರಿ ಕ್ಷೇತ್ರ ಬೇರೆ ಕೋಲಾರದ ಪರಿಸ್ಥಿತಿಯೇ ಬೇರೆ ಮಹಿಳಾ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಮಾತು ಸಿದ್ದರಾಮಯ್ಯ ಅಲ್ಲ ಅವರು ಸುಳ್ಳಿನ ರಾಮಯ್ಯ ಹುಬ್ಳಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಆಕ್ರೋಶ ಪೇಶ್ವಾ ಎನ್ನೇ ಸಿಎಂ ಆಗಲೇಬಾರದು ಎಂದು ಪುನರುಚ್ಚಾರ ಪ್ರವೀಣ್ ನೆಟ್ಟರು ಕೊಲೆ ಆರೋಪಿಗೆ ಎಸ್ಡಿಪಿಐ ಟಿಕೆಟ್ ಪುತ್ತೂರಿಂದ ಶಾಪಿ ಬೆಳ್ಳಾರೆ ಚುನಾವಣಾ ಅಖಾಡಕ್ಕೆ ಭಯೋತ್ಪಾದಕರಿಗೆ ಟಿಕೆಟ್ ಎಂದ ಬಿಜೆಪಿ ಮೋದಿ ಭೇಟಿಯಾದ ಯಶ್ ರಿಷಬ್ ಶೆಟ್ಟಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕನ್ನಡ ಸಿನಿಮಾ ವಿಚಾರಗಳ ಬಗ್ಗೆ ಪ್ರಧಾನಿ ಚರ್ಚೆ ಸಖತ್ ಖುಷಿ ಎಂದ ಕಾಂತಾರ ಸ್ಟಾರ್ ಎಸ್ ವೀಕ್ಷಕರೇ ಮೊದಲನೇ ನ್ಯೂಸ್ ಇಡೀ ರಾಷ್ಟ್ರ ವಿಶ್ವ ಬೆಂಗಳೂರಿನತ್ತ ತಿರುಗಿ ನೋಡ್ತಾ ಇದೆ ಎಸ್ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹದಿನಾಲ್ಕನೇ ಆವೃತ್ತಿ ಬೆಂಗಳೂರಿನಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಏರೋ ಇಂಡಿಯಾ ಶೋ ನಡೀತಾ ಇದೆ ಹದಿನಾಲ್ಕು ವರ್ಷ ಅಲ್ಲ ಇಪ್ಪತ್ತೆಂಟು ವರ್ಷಗಳಿಂದ ಹದಿನಾಲ್ಕನೇ ಶೋ ಇದ್ದು ಎರಡು ವರ್ಷಗಳಿಗೊಮ್ಮೆ ಏರ್ ಶೋ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಯಲಂಕಾ ವಾಯುನೆಲೆಯಲ್ಲಿ ಈ ಒಂದು ಏರ್ ಶೋಗೆ ಅದ್ಧೂರಿಯಾಗಿ ಚಾಲನೆಯನ್ನು ಕೊಟ್ಟರು ಐದು ದಿನ ನಡೆಯುತ್ತೆ ಸೋಮವಾರದಿಂದ ಶುಕ್ರವಾರದವರೆಗೆ ಸೋಮವಾರ ಮಂಗಳವಾರ ಬುಧವಾರ ಈ ಮೂರು ದಿನ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಏನು ವಹಿವಾಟು ರಕ್ಷಣಾ ಇಲಾಖೆಯ ಕೆಲವೊಂದಿಷ್ಟು ಏನು ಪ್ರದರ್ಶನ ಇದೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಕೆಲವೊಂದಿಷ್ಟು ಆಯುಧ ವ್ಯಕ್ತಿಗಳಿಗೆ ಮಾತ್ರ ಪಾಸ್ ಪಾರ್ಥಿರೋರ್ಗೆ ಮಾತ್ರ ಈ ಮೂರು ದಿನ ಅವಕಾಶ ಇರುತ್ತೆ ಗುರುವಾರ ಶುಕ್ರವಾರ ಸಾರ್ವಜನಿಕರಿಗೆ ಅವಕಾಶ ಇರುತ್ತೆ ನೋಡಬಹುದು ಏರ್ ಶೋ ಟಿಕೆಟ್ ಇರುತ್ತೆ ನೀವು ಏರೋ ಇಂಡಿಯಾ ಶೋ ವೆಬ್ಸೈಟ್ಗೆ ಹೋಗಿ ಟಿಕೆಟ್ ತೊಗೊಂಬುದು ಸಾವಿರ ರೂಪಾಯಿ ಇರುತ್ತೆ ಒಂದು ಬುರ್ಗೆ ಟಿಕೆಟು ಈ ಏರ್ ಶೋ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಬಹುದು ಈ ನಡುವೆ ಏನು ತೊಂಬತ್ತೆಂಟು ದೇಶಗಳು ಈ ಒಂದು ಆ ಏರ್ ಶೋ ನಲ್ಲಿ ಭಾಗಿಯಾಗಿದ್ದಾವೆ ಮೂವತ್ತೆರಡು ದೇಶಗಳ ರಕ್ಷಣಾ ಸಚಿವರು ಜೊತೆಗೆ ಇಪ್ಪತ್ತೊಂಬತ್ತು ದೇಶಗಳ ವಾಯುಪಡೆಯ ಮುಖ್ಯಸ್ಥರು ಈ ಏರ್ ಶೋಗೆ ಭಾಗಿಯಾಗಿದ್ದು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ನರೇಂದ್ರ ಮೋದಿ ಅವರು ಒಂದು ತುಂಬಾ ಸ್ಟೈಲಿಶ್ ಆಗಿ ಒಂದು ಸಖತ್ ಹ್ಯಾಟ್ ಹಾಕೊಂಡಿದ್ರು ಹರೀಶ್ ನೋಡ್ರಾ ಒಂದು ಹ್ಯಾಟ್ ಹಾಕೊಂಡಿದ್ರು ಕೌಬಾಯ್ ತರ ಹ್ಯಾಟ್ ಸಖತ್ ಸ್ಟೈಲಿಶ್ ಆಗಿದ್ರು ಜೊತೆಗೆ ಏರ್ ಶೋ ನೋಡೋದಕ್ಕೆ ಒಂದು ಸ್ಪೆಷಲ್ ಸ್ಪೆಕ್ಸ್ ಹಾಕೊಂಡಿದ್ರಂತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕಣಿಗೇನು ತೊಂದರೆ ಆಗೋಲ್ಲ ಅಂದ್ಬಿಟ್ಟು ಸೊ ಅದರಲ್ಲಿ ಅದು ಎರಡು ಸಖತ್ತು ವಿಶೇಷವಾಗಿತ್ತು ಅವರ ಟೋಪಿ ಮತ್ತು ಕನ್ನಡಕ ಕಪ್ಪು ಕನ್ನಡಕ ಈ ನಡುವೆ ತುಂಬ ಎಲ್ಲ ಸೂರ್ಯಕಿರಣಿಂದ ಹಿಡಿದು ತೇಜಸ್ಸಿಂದ ಹಿಡಿದು ಮಿಗ್ ಏನು ಜೆಟ್ಟುಗಳು ಎಲ್ಲವೂ ಕೂಡ ನಮ್ಮ ಭಾರತದ ಯುದ್ಧ ವಿಮಾನಗಳು ಯುದ್ಧ ಹೆಲಿಕಾಪ್ಟರ್ಗಳು ಸಖತ್ತು ಪ್ರದರ್ಶನವನ್ನು ಕೊಟ್ಟು ಸಖತ್ ಏನು ಮೈ ಜುಮ್ ಅಂತ ಇದೆ ಇದ್ದು ಆಕಾಶದಲ್ಲಿ ಆಡ್ತಾ ಇದ್ರೆ ಆ ತರ ಇತ್ತು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನಾವು ಟಿವಿ ಅಲ್ಲಿ ನೋಡೋದು ನಾವು ಹೋಗಿರ್ಲಿಲ್ಲ ಲಾಸ್ಟ್ ಟೈಮ್ ಹೋಗಿದ್ದೆ ನಾನು ಲಾಸ್ಟ್ ಟು ಫೋರ್ ಇಯರ್ಸ್ ಬ್ಯಾಕ್ ಆಗಿದ್ದಾಗ ಹೋಗಿದ್ದೆ ತುಂಬಾ ಚೆನ್ನಾಗಿತ್ತು ಸೊ ಏರ್ ಶೋ ಅಂತ ಆದಾಗ ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿಗೆ ಒಂದು ಹೆಸರು ಬರುತ್ತೆ ಡೆಫಿನೆಟ್ಲಿ ಇನ್ನು ಇದ್ರ ಬಗ್ಗೆ ಇದೀಗ ಕುಮಾರಸ್ವಾಮಿ ಅವರು ಹುಬ್ಳಿಯಲ್ಲಿ ಮಾತನಾಡಿದ್ದಾರೆ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ದಾರೆ ಅಂತ ಹೇಳಿದ್ರೆ ಏರ್ ಶೋ ಏನಾದ್ರೂ ಮಾಡಿದ್ರೆ ಬಡತನ ಅಂತ ಹೇಳ್ತಾ ಪ್ರಶ್ನೆ ಮಾಡಿದ್ದಾರೆ ಬಡತನ ಕುಮಾರಸ್ವಾಮಿ ಅವರು ಬಡತನ ಬಗ್ಗೆ ಮಾತನಾಡಿದ್ದಾರೆ ಬಡವರಿಗೆ ಏನಾದ್ರು ಏನು ಪ್ರಯೋಜನ ಆಗುತ್ತಾ ಬಡತನ ನಿವಾರಣೆ ಆಗ್ಬಿಡುತ್ತಾ ಅಂತ ಬಟ್ ದೇಶದ ವಿಚಾರ ಬಂದಾಗ ಏರ್ ಶೋ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಏನು ಆಗ್ತಾ ಇದೆ ಬೆಂಗಳೂರಿನಲ್ಲಿ ಇದು ಒಂದು ರೀತಿ ಭಾರತದ ಪ್ರತಿಷ್ಠೆ ಇದು ಇಡೀ ಏಷ್ಯಾದಲ್ಲಿ ನಂಬರ್ ಒನ್ ಏರ್ ಶೋ ಅಂದ್ರೆ ಭಾರತದ್ದೇ ಇಲ್ಲ ಬೇರೆ ಇಲ್ಲ ಏರ್ ಶೋ ಅಂದ್ರೆ ಭಾರತ ಇಡೀ ಪ್ರಪಂಚದ ಮುಂದೆ ನಮ್ಮ ಶಕ್ತಿ ಏನು ಅನ್ನೋದನ್ನ ನಾವು ತೋರಿಸ್ತೀವಿ ಆಕಾಶದಲ್ಲಿ ಏನ್ ಬೇಕಾದ್ರೂ ಮಾಡಬಲ್ಲ ಚಮತ್ಕಾರಗಳನ್ನ ನಮ್ಮಲ್ಲಿ ಆ ಶಕ್ತಿ ಇದೆ ರಫೇಲ್ ಯುದ್ಧ ವಿಮಾನ ಬಂದಾಗ ಸಾಕಷ್ಟು ಚರ್ಚೆ ಆಯ್ತು ಹಗರಣ ಆರೋಪಗಳು ಎಲ್ಲವೂ ಆಯ್ತು ಬಟ್ ನಮ್ಮ ಹತ್ರ ರಫೇಲ್ ಇದೆ ನಮ್ಮ ಹತ್ರ ಮಿಗ್ ಇದೆ ತೇಜಸ್ ಇದೆ ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಇರ್ತಕ್ಕಂಥ ಸಾಕಷ್ಟು ಹೆಲಿಕಾಪ್ಟರ್ ಗಳ ಮಾತ್ರ ಇದಾವೆ ಸೊ ಇಡೀ ಪ್ರಪಂಚದಲ್ಲಿ ನಮ್ಮದು ಕೂಡ ಶಕ್ತಿಶಾಲಿ ರಾಷ್ಟ್ರ ಜೊತೆಗೆ ಇದನ್ನ ತೋರ್ಸೋದಷ್ಟೇ ಅಲ್ಲ ಬೇರೆಯವರು ಬೇರೆ ವಿದೇಶಿಗಳು ಬೇರೆ ದೇಶದವರು ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಬರ್ತಾರೆ ಓಕೆ ಇದು ಚೆನ್ನಾಗಿದೆ ಸ್ಟಾರ್ಟ್ಅಪ್ ಆಗುತ್ತೆ ಸೊ ಇದೊಂದು ರೀತಿ ಹೂಡಿಕೆಯ ಉದ್ಯಮ ಎಪ್ಪತ್ತೈದು ಸಾವಿರ ಕೋಟಿ ವಹಿವಾಟು ಆಗಬಹುದು ಅನ್ನೋ ನಿರೀಕ್ಷೆ ಇದು ಈ ಐದ್ ದಿನ ಇದ್ರೂ ಕೂಡ ಮೂರು ದಿನ ಮಾತ್ರ ಈ ಒಂದು ಬಿಸ್ನೆಸ್ ಅಥವಾ ಪ್ರದರ್ಶನ ಇರುತ್ತೆ ಎರಡು ದಿನ ಸಾರ್ವಜನಿಕರಿಗೆ ಅವಕಾಶ ಇರುತ್ತೆ ಸೊ ಈ ಮೂರು ದಿನದಲ್ಲಿ ಎಪ್ಪತ್ತೈದು ಸಾವಿರ ಕೋಟಿ ಬಿಸ್ನೆಸ್ ಆಗುತ್ತೆ ಉದ್ಯಮ ಆಗುತ್ತೆ ಅಂದ್ರೆ ದೊಡ್ಡ ದೊಡ್ಡ ಮಾಡದ ಶೋ ಇದು ಅಂದ್ರೆ ಒಂದ್ ದಿನಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ವ್ಯವಹಾರ ಆಗುತ್ತೆ ಅನ್ನೋದು ರಾಜನಾಥ್ ಸಿಂಗ್ ಅವರೇ ಹೇಳ್ತಿರ್ತಕ್ಕಂಥ ಮಾತಿದು ಸೊ ಹಾಗಾಗಿ ನಾವು ಬರೀ ಎಲ್ಲವನ್ನೂ ಕೂಡ ಬಡವರಿಗೆ ಪ್ರಯೋಜನ ಆಗುತ್ತಾ ಏನು ಬಡತನ ನಿವಾರಣೆ ಆಗ್ಬಿಡತ್ತಾ ನೋ ಇದಕ್ಕಿಂತ ಇದರಿಂದ ಬೇರೆ ಬೇರೆ ಉಪಯೋಗಗಳಾಗ್ಬಹುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಬೇರೆ ಬೇರೆ ದೇಶಗಳ ನಮ್ಮ ಒಂದು ಸಂಬಂಧ ಗಟ್ಟಿಯಾಗುತ್ತೆ ಈಗ ಅಮೆರಿಕ ರಾಯಭಾರಿ ಕಚೇರಿನೇ ಕೊಟ್ಟಿರ್ತ ಮಾಹಿತಿ ಅಂದ್ರೆ ಅಮೆರಿಕದ ಕೆಲವೊಂದಿಷ್ಟು ರಕ್ಷಣಾ ಏನು ಮುಖ್ಯಸ್ಥರು ಆ ಮುಖ್ಯಸ್ಥರು ಅಲ್ಲದೆ ಇದ್ರು ಕೂಡ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಮಂದಿ ಅಮೆರಿಕದವರು ಭಾರತಕ್ಕೆ ಬಂದಿದ್ದಾರೆ ಈಗ ಸೊ ಈ ಒಂದು ರಕ್ಷಣಾ ವ್ಯವಸ್ಥೆಯನ್ನು ನೋಡಿದಾಗ ನಮ್ಮ ಏರ್ ಶೋ ನೋಡಿದಾಗ ಅವ್ರ ಒಡಂಬಡಿಕೆ ಒಪ್ಪಂದಗಳನ್ನು ಮಾಡ್ಕೊಂತೀವಿ ಅದು ಭಾರತದಲ್ಲಿ ಬರೀ ಆರ್ಥಿಕ ವಿಚಾರವಾಗಿಯೇ ಅಲ್ಲ ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಒಂದು ಘನತೆ ಜಾಸ್ತಿ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಗಟ್ಟಿ ಈ ಒಂದು ಶೋಗಳು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಾಳೆ ವಿಶ್ವಸಂಸ್ಥೆಯಲ್ಲೋ ಅಥವಾ ಇನ್ಯಾವುದೋ ಒಂದು ಸಂಸ್ಥೆಯಲ್ಲೋ ಭಾರತವನ್ನ ನಾವು ಆ ಗಟ್ಟಿ ರಾಷ್ಟ್ರ ನಮ್ಮ ನಿಲುವನ್ನ ನಾವು ಹೇಳ್ಬೇಕು ಅಂದ್ರೆ ಅವಾಗ ಈ ಬೇರೆ ರಾಷ್ಟ್ರಗಳು ನಮ್ಮ ನೆರವು ಬರ್ತವೆ ಅವಾಗ ನಮ್ಮನ್ನ ನಾವು ಪ್ರತಿಪಾದನೆ ಮಾಡಬಹುದು ಎಲ್ಲದಕ್ಕೂ ಕೂಡ ಲಿಂಕ್ ಆಗುತ್ತೆ ಇದು ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಬೆಂಗಳೂರಲ್ಲಿ ಆಗ್ತಾ ಇದೆ ತುಂಬಾ ನಾಲ್ಕು ವರ್ಷ ಚರ್ಚೆ ಆಗಿತ್ತು ಯು ಪಿ ಹೋಗ್ಬಿಡುತ್ತೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಬೆಂಗಳೂರು ಸ್ಟಾಪ್ ಮಾಡ್ತಾರೆ ಏರ್ ಶೋನ ಯು ಪಿಗೆ ಗೆ ಸ್ಥಳಾಂತರ ಮಾಡ್ತಾರೆ ಉತ್ತರ ಪ್ರದೇಶಕ್ಕೆ ಅಂತ ಸಾಕಷ್ಟು ವಿರೋಧ ಅವಾಗ ಯಾವುದೇ ಕಾರಣಕ್ಕೆ ಬಿಡಲ್ಲ ಹೌದು ನಾವು ಬೆಂಗಳೂರವರು ಜಾಗತಿಕ ಮಟ್ಟದಲ್ಲಿ ಎಲ್ಲಾ ಸಿಟಿಗಳು ಕಂಪೇರ್ ಮಾಡಿದ್ರೆ ಬೆಂಗ್ಳೂರ್ ದ ಬೆಸ್ಟ್ ಅಂತ ಹೌದು ಸೊ ಅದಕ್ಕೆ ತಕ್ಕಂತೆ ಈಗ ಬೆಸ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಕಳೆದ ಪ್ರತಿ ಎರಡು ವರ್ಷಕ್ಕೊಮ್ಮೆ ಆಗುತ್ತೆ ಹೊರವಲಯದಲ್ಲಿ ಆಗುತ್ತೆ ಹೆಳಾಂಕದಲ್ಲಿ ಟ್ರಾಫಿಕ್ ಕಿರಿಕಿರಿ ಇಲ್ಲ ಹೌದು ಸೊ ಅದಕ್ಕೇನು ಬೇಸ್ ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಏರ್ಪೋರ್ಟ್ಗೆ ಹೋಗೋ ದಾರಿ ಇದ್ದರೂ ಕೂಡ ಅದಕ್ಕೆ ಬದಲಿ ಮಾರ್ಗವನ್ನು ಮಾಡ್ತಾರೆ ಹಾಗಾಗಿ ಬೆಂಗಳೂರು ಅಚ್ಚುಕಟ್ಟಾಗಿ ಈ ಒಂದು ಶೋನ ನಡ್ಕೊಂಡು ಹೋಗ್ತಾ ಇದೆ ಹಾಗಾಗಿ ಬೇರೆ ಕಡೆ ಶಿಫ್ಟ್ ಆಗೋ ಸಾಧ್ಯತೆನೂ ಇಲ್ಲ ಶಿಫ್ಟ್ ಮಾಡೋಲ್ಲ ಅಂತಲೇ ಹೇಳಿದ್ದಾರೆ ಜೊತೆಗೆ ಕುಮಾರಸ್ವಾಮಿ ಹೇಳಿದಂಗೆ ಬಡತನ ಎಲ್ಲದಕ್ಕೂ ಕೂಡ ಒಂದೇ ಲಿಂಕ್ ಮಾಡೋದು ಅಗತ್ಯ ಇಲ್ಲ ಅನಿಸುತ್ತೆ ಸೊ ಒಂದು ಸ್ಪೆಷಲ್ ಶೋ ಚೆನ್ನಾಗಿ ಆಗ್ತಾ ಇದೆ ಏರ್ ಶೋ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡ್ಬೋದು ಸಾರ್ವಜನಿಕರು ಕೂಡ ಅವಕಾಶ ಇರುತ್ತೆ ಎರಡು ದಿನ ಹೋಗ್ಬೋದು ಗುರುವಾರ ಶುಕ್ರವಾರ ಫ್ರೀ ಇದ್ದರೆ ಮಕ್ಕಳ ಜೊತೆ ಹೋದರೆ ಚೆನ್ನಾಗಿರುತ್ತೆ ಹೋಗಿ ನೀವು ಕೂಡ ನೋಡಬಹುದು ಏರ್ ಶೋ ಏನಾಗುತ್ತೆ ಹೇಗಿರುತ್ತೆ ಅಂತ ಇದು ಏರ್ ಶೋಗೆ ಸಂಬಂಧಪಟ್ಟ ನ್ಯೂಸು ನೆಕ್ಸ್ಟ್ ಇನ್ನು ಮುಂದಿನ ಸುದ್ದಿ ನೋಡೋದಾದರೆ ಕೋಲಾರ ಕ್ಷೇತ್ರದಲ್ಲಿ ಗೆಲ್ಲಿಸುತ್ತೇವೆ ಎನ್ನುತ್ತಿದ್ದಾರೆ ಹೀಗಾಗಿ ಗೆದ್ದೇ ಗೆಲ್ತೀವಿ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ಕೋಲಾರದಲ್ಲಿ ನಡೆದ ಮಹಿಳಾ ಸಮಾವೇಶದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಅಹಿಂದ ರಿಪೋರ್ಟ್ ಯಾರು ಸಹ ಕೊಟ್ಟಿಲ್ಲ ನನಗೆ ಎಲ್ಲರೂ ಹೇಳ್ತಿದ್ದಾರೆ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೇವೆ ಎಂದಿದ್ದಾರೆ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆಯಲ್ಲಿ ಚಾಮುಂಡೇಶ್ವರಿ ಹಾಗೂ ಕೋಲಾರಕ್ಕೆ ಕಂಪೇರ್ ಮಾಡೋದು ಬೇಡ ಅಲ್ಲಿ ನಮಗೆ ಕೆಲವು ಪ್ರತಿಕೂಲ ವಾತಾವರಣ ಇರಲಿಲ್ಲ ಏನು ಕೋಲಾರದಲ್ಲಿ ಹಾಗೆ ಕಂಪೇರ್ ಮಾಡೋಕ್ಕಾಗಲ್ಲ ಅಲ್ಲಿ ಬಿ ಜೆ ಪಿಯವರು ವೀಕ್ ಕ್ಯಾಂಡಿಡೇಟ್ ಹಾಕಿದ್ದರೂ ಜೆ ಡಿ ಎಸ್ಗೆ ಎಲ್ಲ ಮತಗಳು ಟ್ರಾನ್ಸ್ಫರ್ ಆಯಿತು ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಒಳ ಒಪ್ಪಂದದಿಂದ ಸೋಲಾಗಬೇಕಾಗಿತ್ತು ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಒಪ್ಪಂದ ಮಾಡಿಕೊಂಡರೋ ಏನೂ ಆಗಲ್ಲ ಎಂದು ಮಾಜಿ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎಸ್ ಕೋಲಾರದಲ್ಲಿ ಸಾಕಷ್ಟು ದೊಡ್ಡ ಮಣ್ಣದ ರಾಜಕಾರಣ ಆಗ್ತಾ ಇದೆ ಸಿದ್ದರಾಮಯ್ಯ ಅವರು ಮಹಿಳಾ ಸಮಾವೇಶ ಮಾಡಿದ್ರಲ್ಲಿ ನರಸಾಪುರ ಬಳಿ ಕೆಲವೊಂದಿಷ್ಟು ಸುತ್ತಮುತ್ತ ಕಾರ್ಯಕ್ರಮ ಮಾಡಿಕೊಂಡು ಮಹಿಳಾ ಸಮಾವೇಶನ ಏರ್ಪಾಟ್ ಮಾಡಿದ್ರು ಸೊ ಮಹಿಳಾ ಸಮಾವೇಶ ಏರ್ಪಾಟಲ್ಲಿ ಇದು ಮಾತನಾಡಿದ್ದಾರೆ ಕೃಷ್ಣ ಬೈರೇಗೌಡರು ಮಾತಾಡ್ತಾ ಇದ್ರು ಸಿದ್ದರಾಮಯ್ಯ ವಿರುದ್ಧ ತುಂಬಾ ಹೊಗಳಿ ಹಟ್ಟಕ್ಕೆ ಇರಸ್ತಾ ಸಿದ್ದರಾಮಯ್ಯ ಗೆದ್ದೆ ಗೆಲ್ತಾರೆ ಅಂತ ಈಗ ಕೋಲಾರಲ್ಲಿ ಬೂತ್ ಮಟ್ಟದ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಅಲ್ಲಿ ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಗೆದ್ದೇ ಇಲ್ಲ ಇಪ್ಪತ್ತೆರಡು ವರ್ಷ ಆಯ್ತು ಗೆದ್ದು ಕಾಂಗ್ರೆಸ್ ಗೆದ್ದೇ ಇಲ್ಲ ಸೊ ಅಂತ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನ ಕರ್ಕಂಬಂದು ಗೆಲ್ತೀವಿ ಗೆಲ್ತೀವಿ ಅಂತಾರಲ್ಲ ಹೆಂಗೆ ನಿಮ್ ಲಾಜಿಕ್ಕು ಅನ್ನೋ ಒಂದು ಪ್ರಶ್ನೆ ಇತ್ತು ಸೊ ಅದಕ್ಕೆ ಸಿದ್ದರಾಮಯ್ಯ ಕೊಟ್ಟ ಉತ್ತರ ಏನಪ್ಪಾ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಚೆನ್ನಾಗೇ ಇದೆ ನಾಯಕರಾರು ಇರ್ಲಿಲ್ಲ ನಾನು ಬಂದಿದ್ದೀನಿ ಎಲ್ಲ ಈಗ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ನಿಮ್ಮನ್ನ ಗೆಲ್ಸೆ ಗೆಲ್ಸಿ ಅಂತ ಹೇಳ್ತಾ ಇದ್ರೆ ಸೊ ಗೆಲ್ಸ್ತಾರೆ ಚಾಮುಂಡೇಶ್ವರಿಯಲ್ಲಿ ನನ್ನ ಸ್ವಕ್ಷೇತ್ರ ಅಲ್ಲೇ ಸೋಲ್ಸ್ ಬಿಟ್ರು ಇಲ್ಲಿ ಗೆಲ್ತೀರಾ ಅನ್ನೋ ಒಂದು ಪ್ರಶ್ನೆ ಚಾಮುಂಡೇಶ್ವರಿಯಲ್ಲಿ ಬಿಜೆಪಿ ವೀಕ್ ಎಂಡ್ ಆಗಿ ಜೆಡಿಎಸ್ ಅವರಿಗೆ ಸಪೋರ್ಟ್ ಮಾಡಿದ್ರು ಬ್ಯಾಕ್ ಎಂಡ್ ಅಲ್ಲಿ ಅದಕ್ಕೆ ಜೆಡಿಎಸ್ ಗೆದ್ದು ಬಿಡ್ತು ಷಡ್ಯಂತ್ರ ಮಾಡಿ ಅಂತ ಇಲ್ಲಿ ಕೋಲಾರಲ್ಲಿ ಇಬ್ರು ಇಬ್ಬರು ಇದಾರೆ ಬಿಜೆಪಿಯಿಂದ ವರ್ತುಲ್ ಪ್ರಕಾಶ್ ಅಭ್ಯರ್ಥಿ ಆಗಬಹುದು ಜೆಡಿಎಸ್ ಇಂದ ಸಿ ಎಂ ಆರ್ ಶ್ರೀನಾಥ್ ಈಗಾಗಲೇ ಅನೌನ್ಸ್ ಆಗಿದೆ ಸೊ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಅವರು ಹಾಗಾಗಿ ಮೂರು ತ್ರಿಕೋನ ಸ್ಪರ್ಧೆ ಇರೋದ್ರಿಂದ ಇಲ್ಲಿ ಯಾರ ಜೊತೆ ಯಾರು ಒಪ್ಪಂದ ಮಾಡಿಕೊಂಡ್ರು ಕೂಡ ಅಂದ್ರೆ ಜೆ ಡಿ ಎಸ್ ಬಿಜೆಪಿ ಒಂದಾದರೂ ಕೂಡ ನಾನು ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸ ಅವ್ರಿಗೆ ಯಾಕಂದ್ರೆ ಎರಡು ಲಕ್ಷ ಮೂವತ್ತೊಂದು ಸಾವಿರ ವೋಟ್ಸ್ ಇದೆ ಅಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ಹೆಚ್ಚು ಕಮ್ಮಿ ಅಹಿಂದ ಮತಗಳೇ ಇದ್ದಾವೆ ಎಸ್ ಸಿ ಎಸ್ ಟಿಯಿಂದ ಹಿಡಿದು ಹಿಂದುಳಿದ ವರ್ಗ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳೇ ಅಷ್ಟು ಇರೋದ್ರಿಂದ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸ ಇದೆ ಜೊತೆಗೆ ಈಗೇನು ಮಾ ಹಾಲಿ ಎಂಎಲ್ಎ ಎಲ್ ಎ ಶ್ರೀನಿವಾಸ್ ಗೌಡ್ರು ಜೆ ಡಿ ಎಸ್ ಅಲ್ಲಿ ಇದ್ದಾರೆ ಅವರು ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ಗೆ ಅವರೇ ಬಹಿರಂಗವಾಗಿ ಕೃಷ್ಣ ಬೈರೇಗೌಡರು ಊರು ಅಲ್ಲೇ ಅವ್ರ ಸ್ವಂತ ಊರು ವೇಮ್ಗಲ್ಲು ಅವರ ತಂದೆಯವರ ಕ್ಷೇತ್ರ ಅವರ ಕ್ಷೇತ್ರ ಅದು ಕೂಡ ಕಾಂಗ್ರೆಸ್ಗೆ ಅಂದ್ರೆ ಕೋಲಾರಕ್ಕೆ ಬರುತ್ತೆ ಆ ಒಂದು ಭಾಗದಲ್ಲಿ ಪಕ್ಕದಲ್ಲೇ ಮಾಲೂರು ವಿಧಾನಸಭಾ ಕ್ಷೇತ್ರ ಇದೆ ಕಾಂಗ್ರೆಸ್ನ ಎಮ್ ಎಲ್ ಎ ಇದ್ದಾರೆ ನಂಜೇಗೌಡ್ರು ಅವರು ಸಪೋರ್ಟ್ ಮಾಡ್ತಾರೆ ಅವರ ಒಂದಿಷ್ಟು ಓಟ್ಸು ಶ್ರಮದಿಂದ ಮತ್ತೆ ಕಾಂಗ್ರೆಸ್ಗೆ ಬರುತ್ತೆ ಬಂಗಾರಪೇಟೆ ಪಕ್ಕದಲ್ಲೇ ಇದೆ ಎಸ್ ಸ್ವಾಮಿ ಅವರು ಕೂಡ ಸಿದ್ದರಾಮಯ್ಯ ಜೊತೆಗೆ ನಿಂತ್ಕೊಂಡಿದ್ರೆ ಅಂದ್ರೆ ಸುತ್ತ ಒಂದ್ ರೀತಿ ಕಾಂಗ್ರೆಸ್ ಕ್ಷೇತ್ರ ಅದು ಮಾತ್ರ ನ ಕೈ ಬಿಟ್ಟು ಹೋಗಿದ್ದು ಯಾರು ನಾಯಕರು ಇರ್ಲಿಲ್ಲ ಸಿದ್ದರಾಮಯ್ಯ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ನಾನು ಗೆದ್ದೇ ಗೆಲ್ತೀನಿ ಅಂತ ನೋಡ ಚುನಾವಣೆ ಬರ್ಲಿ ಬೇರೆ ಪಕ್ಷದವ್ರು ಗೆಲ್ತಾ ಇದ್ದಾರೆ ಅಂತ ಹೇಳಿದಾಗ ಇದೀಗ ಸಿದ್ದರಾಮಯ್ಯ ಅವರು ಈ ಒಂದು ಸಂದರ್ಭದಲ್ಲಿ ಹೋಗಿ ಅಲ್ಲಿ ನಿಲ್ದ್ರೆ ಆ ಸುತ್ತಮುತ್ತ ಎಲ್ಲ ಅವ್ರು ಕಾಂಗ್ರೆಸ್ನವರೇ ಇದ್ರು ಕೂಡ ಒಂದು ಕಡೆ ಎಲ್ಲೋ ಒಂದ್ ಕಡೆ ಕೋಲಾರ ಇದರಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ಯಾರು ನಾಯಕರು ಅನ್ನೋ ಅನ್ನೋದೊಂದು ಕಾರಣ ಬಿಟ್ಟರೆ ಕಾಂಗ್ರೆಸ್ ಗೆಲ್ಲತ್ತ ಅನ್ನೋ ಅನುಮಾನ ಬಹಳಷ್ಟು ಜನಕ್ಕೆ ಅಲ್ಲಿ ಅಲ್ಪಸಂಖ್ಯಾತ ಮತಗಳು ಜಾಸ್ತಿ ಇರೋದ್ರಿಂದ ಸಿಟಿಯಲ್ಲಿ ಅಲ್ಪಸಂಖ್ಯಾತಕ್ಕೆ ಟಿಕೆಟ್ ಕೊಡ್ತಾ ಇದ್ರು ಕಾಂಗ್ರೆಸ್ನಿಂದ ಹಾಗಾಗಿ ಅಲ್ಪಸಂಖ್ಯಾತ ಟಿಕೆಟ್ ಕೊಟ್ಟಿದ್ದಿಲ್ಲ ಬೇರೆಯವ್ರಿಗೆ ಗೆದ್ದು ಬಿಡ್ತಾ ಇದ್ರು ಲಾಸ್ಟ್ ಟೈಮು ಕಾಂಗ್ರೆಸ್ಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೊಟ್ಟಿದ್ರು ಅವರು ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ರು ಅವರು ಸೋತರು ಅದಾದ್ಮೇಲೆ ಅವರು ನಿಧನ ಹೊಂದರು ಕರ್ಣಾಂತರಿಗಳಿಂದ ಹಾಗಾಗಿ ಅಲ್ಲಿ ಸಮರ್ಥ ಲೀಡ್ ಇರಲಿಲ್ಲ ಸೊ ಅದು ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಕ್ಷೇತ್ರ ಎರಡ್ ಸಾವಿರದ ಎಂಟು ಹದಿಮೂರಲ್ಲಿ ವರ್ತುಲ್ ಪ್ರಕಾಶ್ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಹೌದು ಸೊ ಈಗ ವರ್ತುಲ್ ಪ್ರಕಾಶ್ ಬಿಜೆಪಿ ಬಂದಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನಿಂದ ಸೋತು ಜೆಡಿಎಸ್ನಿಂದ ಗೆದ್ದಿದ್ರು ಶ್ರೀನಿವಾಸ್ ಗೌಡ್ರು ಸೊ ಹಾಗಾಗಿ ಅದು ಒಂದು ರೀತಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಕ್ಷೇತ್ರ ಬಿ ಜೆ ಪಿಗ ಅಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಇಲ್ಲ ಆ ಒಂದು ಕ್ಷೇತ್ರದಲ್ಲಿ ಹಾಗಾಗಿ ಸಿದ್ದರಾಮಯ್ಯ ಮತಗಳು ನೆಚ್ಕೊಂಡು ಬಂದಿರೋದ್ರಿಂದ ಪಾಸಿಟಿವ್ ಆಗಬಹುದು ಜೊತೆಗೆ ಈ ಕೆಸಿ ವ್ಯಾಳಿ ನೀರು ಕೋಲಾರ ಜಿಲ್ಲೆಗೆ ಹೋಗಿದ್ರಿಂದ ಆಮೇಲೆ ಎತ್ತಿನ ಒಳ್ಳೆ ನೀರನ್ನು ಕೊಡ್ತೀವಿ ಅನ್ನೋಂತ ಹೇಳಿದ್ರಿಂದ ಸಿದ್ದರಾಮಯ್ಯ ಪಾಸಿಟಿವ್ ಆಗುತ್ತೆ ರೈತರು ಓಟ್ ಹಾಕ್ತಾರೆ ಅಲ್ಪಸಂಖ್ಯಾತರು ಓಟ್ ಆಗ್ತಾರೆ ಆಮೇಲೆ ದಲಿತರು ಓಟ್ ಆಗ್ತಾರೆ ಜೊತೆಗೆ ಹಿಂದುಳಿದ ವರ್ಗಗಳ ಮತ ಬಂದೇ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅದಕ್ಕೆ ತಕ್ಕಂತೆ ಅವರು ಬೂತ್ ವರ್ಕ್ ಮಾಡಬೇಕು ಬೂತ್ ವರ್ಕ್ ಮಾಡಿದ್ರೆ ಗೆಲ್ಲಬಹುದು ಇಲ್ಲಾಂದ್ರೆ ಕಷ್ಟ ಇದೆ ಅಂತ ಅವರಿಗು ರಿಪೋರ್ಟ್ ಆಗಿದೆ ಮನೆ ರಿಪೋರ್ಟ್ ಬಗ್ಗೆ ಮಾತಾಡಿದ್ರೆ ನನ್ಗೆ ಯಾವುದೂ ರಿಪೋರ್ಟ್ ಬಂದಿಲ್ಲ ಅಂತ ನೋಡ ಚುನಾವ್ ರಿಪೋರ್ಟ್ ಹಾಕ್ತಾನೆ ಇರ್ತದೆ ಸಿದ್ರಾಮಯ್ಯ ಅವರ ವೈಯಕ್ತಿಕ ವರ್ಚಸ್ ಅನ್ನ ಬಳಸ್ಕೊಂಡು ಅವರ ವ್ಯಯಕ್ತಿ ಅವ್ರಿಗಿರ್ಬೋದು ವೈಯಕ್ತಿಕ ವರ್ಚಸ್ ಹಡ್ಕೊಂಡು ಹಿಂದಗಳು ಮತ್ತ ಹಾಕ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಲೆಕ್ಕಾಚಾರ ಕಾಂಗ್ರೆಸ್ ಇದೆ ಎಸ್ ಎಸ್ ಮುಂದ್ ಸುದ್ದಿಗೆ ಹೋಗೋಣವಾ ಎಸ್ ಸೊ ಇನ್ನು ಮುಂದ್ ಮಾಜಿ ಸಿಎಂ ಕುಮಾರಸ್ವಾಮಿ ನಡೆಸಿರುವ ಪಂಚರತ್ನ ಯಾತ್ರೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಗಿತ್ತು ಈ ವೇಳೆ ಮಾತನಾಡಿದ ಕುಮಾರಸ್ವಾಮಿ ಪಂಚರತ್ನ ಯೋಜನೆ ಬಗ್ಗೆ ಜನರಿಗೆ ಮಾಹಿತಿಯನ್ನ ನೀಡಿದ್ರು ಇದಕ್ಕೂ ಮುನ್ನ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅಲ್ಲ ಸುಳ್ಳಿನ ರಾಮಯ್ಯ ಎಂದು ಲೇವಡಿ ಮಾಡಿದ್ದಾರೆ ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ನಿಮ್ಮ ಯೋಗ್ಯತೆಗೆ ಸರಿಯಾದ ರೀತಿಯಲ್ಲಿ ಮಾತನಾಡಿ ಚೇರ್ಗಾಗಿ ಕುತಂತ್ರ ರಾಜಕಾರಣ ಮಾಡದಿರಿ ಎಂದು ಕಿಡಿಕಾರಿದರು ಇನ್ನು ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರ ಬರೋಕ್ಕೆ ಸಿದ್ದರಾಮಯ್ಯ ಕಾರಣ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಎರಡು ಏನೋ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡು ತಿಂಗಳಲ್ಲೇ ಸರ್ಕಾರದ ಪತ್ನ ಮಾಡಿದರು ಇನ್ನು ಲೋಕಸಭೆ ಚುನಾವಣೆ ಮುಗಿತಾ ಇರದಂತೆ ಸರ್ಕಾರ ಪತನವಾಗುತ್ತೆ ಅಂತ ಹೇಳಿದರು ಅದರಂತೆಯೇ ಮಾಡಿದರು ಅಂತ ವಾಗ್ದಾಳಿ ನಡೆಸಿದ್ರು ಇನ್ನು ಬಿಜೆಪಿ ಅಕ್ರಮ ಹೊರ ತಂದಿದ್ದು ನಾನು ಸಿದ್ದರಾಮಯ್ಯ ಅಲ್ಲ ಅವರು ನನಗೆ ಸಿಎಂ ಸ್ಥಾನ ಕೊಡೋಕೆ ರೆಡಿಯಾಗಿದ್ರು ಆದರೆ ಅದಕ್ಕೆ ನಾನು ಒಪ್ಪಲಿಲ್ಲ ನಾಚಿಕೆ ಆಗಬೇಕು ಎಂದು ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ರು ಯಾವುದೇ ಕಾರಣಕ್ಕೂ ಪೇಶ್ವಾಟಿಯನ್ನೇ ಇರೋರು ರಾಜ್ಯದ ಸಿಎಂ ಆಗಬಾರ್ದು ಅದಕ್ಕೆ ನಾನು ಅವಕಾಶ ನೀಡಲ್ಲ ಎಂದು ಕುಮಾರಸ್ವಾಮಿ ಪುನರುಚಿಸಿದ್ದಾರೆ ಏನು ಪ್ರಧಾನಿ ಮೋದಿ ಅಮಿತ್ ಶಾ ವಿರುದ್ಧವೂ ಹರಿಹಾಯ್ದಿದ್ದಾರೆ ಅದೇನು ಸುದರ್ಶನ ಚಕ್ರ ತರ್ತಾರೆ ರಣತಂತ್ರ ಮಾಡ್ತಾರೆ ಅಂತಾರೆ ಅದೆಲ್ಲವೂ ಕರ್ನಾಟಕದಲ್ಲಿ ನಡೆಯಲ್ಲ ಎಂದಿದ್ದಾರೆ ಕುಮಾರಸ್ವಾಮಿ ಅವರ ಮಾತುಗಳೇ ಹಾಗೆ ಸೊ ಸಿದ್ದರಾಮಯ್ಯ ಅಲ್ಲ ಸುಳಿನ್ ರಾಮಯ್ಯ ಇವ್ರನ್ನ ಬಿಜೆಪಿಯ ಬಿ ಟಿಮು ಜೆ ಡಿ ಎಸ್ ಅವರು ಹಾಗೆ ಕುಟುಂಬ ರಾಜಕಾರಣ ಎಲ್ಲ ಮಾತಾಡ್ತಿರ್ತಾರೆ ಅವರು ಅದಕ್ಕೆ ರೊಚ್ಚಿಗೆದ್ದು ಕುಮಾರಸ್ವಾಮಿ ಅವರು ನೀವು ಚೇರ್ಗಾಗಿ ಮಾತಾಡ್ತೀರಾ ಹಿಂಗೆಲ್ಲ ಕುರ್ಚಿಗಾಗಿ ಈ ತರ ರಾಜಕಾರಣ ಮಾಡ್ತಾ ಇದ್ದೀರಾ ಸೊ ಬಿಜೆಪಿ ಅಧಿಕಾರಕ್ಕೆ ಬರೋಕೆ ನೀವೇ ಕಾರಣ ನಾನು ಸಮ್ಮಿಶ್ರ ಎರಡು ತಿಂಗಳ ಆದ ತಕ್ಷಣ ಏನು ಪತನ ಆಗುತ್ತೆ ಅಂತ ಮಾತನಾಡಿದ್ರಿ ಅದರಂತೆ ಹದ್ನಾಲ್ಕು ತಿಂಗಳಿಗೆ ಬೀಳ್ಸಿದ್ರಿ ನೀವು ಲೋಕಸಭೆ ಚುನಾವಣೆ ಆದ ತಕ್ಷಣ ಬಿಡ್ರಿ ನೀವು ನಿಮ್ಮ ಬುದ್ಧಿ ತೋರಿಸಿದ್ರಿ ಅಂತ ಆಕ್ರೋಶವನ್ನು ಅವ್ರು ಹಾಕಿದ್ದಾರೆ ಅದ್ರ ಜೊತೆಗೆ ಏನು ಅಮಿತ್ ಶಾ ಮತ್ತೆ ಮೋದಿಯವ್ರು ಬಂದ ಮೇಲೆ ಫುಲ್ ಚಾಣಾಕ್ಯವೆಲ್ಲ ಇದೆ ಅದಕ್ಕೆ ಸುದರ್ಶನ್ ಚಕ್ರ ಆಮೇಲೆ ಇನ್ನೊಂದ್ ಯಾವ್ದು ಚಕ್ರ ಎಲ್ಲವ ಕರ್ನಾಟಕದಲ್ಲಿ ನಡೆಯಲ್ಲ ನೋಡ್ತಾ ಇರಿ ನಾವು ಸರ್ಕಾರ ಮಾಡ್ತೀವಿ ಅನ್ನೋದು ಅವ್ರ ಮಾತು ಆಮೇಲೆ ಡಿ ಎನ್ ಎ ಇರೋರು ಅಂದ್ರೆ ಫೇಸ್ ಡಿ ಎನ್ ಎ ಅಂದರೆ ಜೋಶಿ ಜೋಶಿ ಅಂದ್ರೆ ಬ್ರಾಹ್ಮಣ ಸಿ ಎಂ ಅನ್ನೋದು ಅವರ ಹಿಂದೆ ವಿವಾದಾತ್ಮಕ ಹೇಳಿಕೆ ಅದಕ್ಕೆ ನಾನು ಈಗಲೂ ಬದ್ಧವಾಗಿದ್ದೇನೆ ಅಂದ್ರೆ ಅಂತಲ್ಲ ಪೇಶ್ವೆ ಎನ್ ಎ ಅಂತ ಅವರ ಒಂದು ಪ್ರತಿಪಾದನೆ ಉತ್ತರ ಕರ್ನಾಟಕದಲ್ಲಿ ಈಗ ಪ್ರಹ್ಲಾದ್ ಜೋಶಿ ತರದವರು ಆಗಬಾರದು ಅನ್ನೋದು ಆ ಕುಮಾರಸ್ವಾಮಿ ಅವ್ರ ಮಾತುಗಳು ಒಂಥರ ಇತ್ತೀಚೆಗೆ ವಿಚಿತ್ರ ವಿಚಿತ್ರ ಆಗ್ತಿದಾವೆ ಒಂದ್ ರೀತಿ ನೋಡೋಣ ಏನಾದ್ತು ಆಗ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಹೆಂಗಾದ್ರೂ ಮಾಡಿ ಟಾಂಗ್ ಕೊಡ್ಲೇಬೇಕು ನಾವು ಗೆಲ್ಲಲೇಬೇಕು ಅಂತ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ ಕುಮಾರಸ್ವಾಮಿ ಅವರು ಅಲ್ಲ ಒಟ್ಟಿನಲ್ಲಿ ಒಂದು ಕಡೆ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿರ್ತಾರೆ ಸಿದ್ಧರಾಮಯ್ಯ ಅವ್ರ ಬಗ್ಗೆ ಮಾತನಾಡ್ತಿರ್ತಾರೆ ಜೊತೆಗೆ ಜೊತೆಗೆ ಬಿಜೆಪಿನೂ ತಗೊಂಡ್ಬಿಡ್ತಾರೆ ಒಟ್ಟೊಟ್ಟಿಗೆ ಎಲ್ಲರ ಮೇಲೂ ರಿಹಾಯ್ತಾ ಇದ್ದಾರೆ ಈಗ ಒಂದು ಪಂಚರತ್ನ ಯಾತ್ರೆ ಮಾಡ್ತಿದಾರೆ ಇಡೀ ರಾಜ್ಯಾದ್ಯಂತ ಅಭೂತಪೂರ್ವವಾದ ಬೆಂಬಲ ವ್ಯಕ್ತವಾಗ್ತಿದೆ ಕುಮಾರಸ್ವಾಮಿಯವರ ಪಂಚರತ್ನ ಯಾತ್ರೆಗೆ ಮತ್ತೆ ಅವರ ಒಂದು ವೈಯಕ್ತಿಕ ವರ್ಚಸ್ಸಿಗೂ ಕೂಡ ಎಲ್ಲಿ ಹೋದ್ರು ಜನ 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 ಆಮೇಲೆ ಅವರಲ್ಲಿ ಮಾಬಾರ್ಡದಲ್ಲಿ ಸದ್ಯಕ್ಕೆ ಕಂಪೇರ್ ಮಾಡಿದ್ರೆ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮಿತ್ರ ಸರ್ಕಾರ ಬಂತು ಹತ್ತೊಂಬತ್ತಕ್ಕೆ ಬಿದ್ದೋಯ್ತು ಮುನ್ರತ್ನ ಆಮೇಲೆ ಯಶಿ ಸೋಮಶೇಖರ್ ಬರ್ತಿ ಬಸವರಾಜು ಸುಧಾಕರು ಇವರೆಲ್ಲರೂ ಕೂಡ ಸಿದ್ದರಾಮಯ್ಯವರ ಆಪ್ತರು ಒಂದು ಕಾಲದಲ್ಲಿ ಈಗ ಎಲ್ಲ ಗೊತ್ತಿಲ್ಲ ಆಗಂತೂ ಆಪ್ತರೆ ಎಲ್ಲರ ಸಿದ್ದರಾಮಯ್ಯವರೇ ಆಪ್ತರು ಆಪರೇಷನ್ ಕಂಬಳಕ್ಕೆ ಒಳಗಾಗಿ ಪಕ್ಷ ಬಿಟ್ಟೋದ್ರು ಅವರೇ ಸರ್ಕಾರ ಬರೋದಕ್ಕೆ ಕಾರಣ ಆಯ್ತು ಅನ್ನೋದು ಎಲ್ಲರಿಗೂ ಗೊತ್ತಿರಕ್ಕಂತ ಬಹಿರಂಗ ಸತ್ಯ ಅದನ್ನ ಕುಮಾರಸ್ವಾಮಿ ಅವ್ರು ಹೇಳ್ತಿದ್ರಷ್ಟೇ ಅದರಲ್ಲಿ ಏನು ಅಚ್ಚರಿ ಪಡ್ಬೇಕನ್ನೋದೇನಿಲ್ಲ ಒಟ್ಟಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬೀಳ್ಸಿದ್ದು ಅವರಿಗೆ ಕುರ್ಚಿಗಾಗಿ ಅವ್ರು ಸಿಎಂ ಆಗೋದಕ್ಕೋಸ್ಕರ ಇವೆಲ್ಲ ಮಾಡಿದ್ರು ಬಟ್ ಉಲ್ಟಾ ಹೊಡೆದಾಯ್ತು ಈಗ ಎಲೆಕ್ಷನ್ ಬಂದಿದೆ ಎದುರಿಸಿ ಈಗೇನು ಏನ್ ಸರ್ಕಾರ ಮಾಡಲ್ಲ ನಾನು ನಾನೇ ಸಿಎಂ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಈ ಸರಿ ಬಹಳಷ್ಟು ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ಪಂಚರತ್ನ ಯಾತ್ರೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಬಹಳಷ್ಟು ವೈಯಕ್ತಿಕವಾಗಿ ಓಡಾಟಗಳ ತುಂಬಾ ಸೀರಿಯಸ್ ಆಗಿ ನಡೆಸ್ತಾ ಇದ್ದಾರೆ ಸೊ ಒಂದ್ ಕಡೆ ಹೇಳ್ತಾ ಇದಾರೆ ನಾನೇ ಸಿಎಂ ರಾಜ್ಯದಲ್ಲಿ ಅಂತ ಸೊ ನೋಡ್ಬೇಕಿದೆ ಎಸ್ ನೋ ಮುಂದಿನ ಸುದ್ದಿ ಹೇಳಿ ಎರಡು ಸಾವಿರ ನೆಕ್ಸ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ಯಾವ ಪಕ್ಷಕ್ಕೂ ದಿನ ಜನಾದಶ ಸಿಕ್ಕಿರಲಿಲ್ಲ ಜೆ ಡಿ ಎಸ್ ಬಿ ಜೆ ಪಿಯ ಬಿ ಟೀಮ್ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದರು ಆದರೆ ಜೆ ಡಿ ಎಸ್ ಜೊತೆ ಸೇರಿಕೊಂಡು ಕಾಂಗ್ರೆಸ್ನವರು ಸರ್ಕಾರ ರಚನೆ ಮಾಡಿದ್ರು ಅಂತ ವಿಧಾನಸಭೆಯಲ್ಲಿ ಸಿ ಟಿ ರವಿ ಆಕ್ರೋಶವನ್ನು ವಾಗ್ದಾಳಿಯನ್ನು ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಏನು ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯದಲ್ಲಿ ಮಾತನಾಡ್ತಾ ಇದ್ರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಸೋತಿದ್ರು ಜೆ ಡಿ ಎಸ್ ಇಂದ ಆದರೆ ಅನೈತಿಕ ರೀತಿಯಲ್ಲಿ ಜೆ ಡಿ ಎಸ್ ಜೊತೆ ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡಿದ್ರು ಆದಾಗ್ಯೂ ಏನು ಕೆಲವೊಂದಿಷ್ಟು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಶಾಸಕರು ರಾಜೀನಾಮೆ ಕೊಟ್ಟು ಬಿ ಜೆ ಪಿ ಸರ್ಕಾರ ರಚನೆ ಆಯಿತು ಜನರ ಮುಂದೆ ಹೋಗಿ ಅಗ್ನಿ ಪರೀಕ್ಷೆ ಹೋದಾಗ ಬೆಂಬಲ ಸಿಕ್ತು ಅನ್ನೋದು ಎಲ್ಲರಿಗೂ ಗೊತ್ತು ಆದರೆ ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಹದಿನೆಂಟರಂತೆ ಈಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ ವಿಕಲಾಂಗ ಮಗು ಹುಟ್ಟಿಸಲು ಆಶಯ ಪಡಬೇಡಿ ಆಸೆ ಪಡಬೇಡಿ ಅಂತ ಸಿ ಟಿ ರವಿ ವಿಧಾನಸೌಧದಲ್ಲಿ ಮಾತನಾಡಿದ್ರು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಏನು ಸಿಟಿ ರವಿ ಮಾತಿಗೆ ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ರು ಜೆ ಡಿ ಎಸ್ನ ಬಂಡೆಪ್ಪ ಕಾಶೆಂಪೂರ್ ಎಲ್ಲರೂ ಕೂಡ ಸೊ ಆಗ ಬಂಡೆ ಕಾಶೆಂಪುರ ಎದ್ದು ನಿಂತ್ಕೊಂಡು ನಾವು ಬಹುಮತ ಬರುತ್ತೆ ನೋಡ್ತಾ ಇರೋ ಜೆ ಡಿ ಎಸ್ ಸರ್ಕಾರ ಮಾಡುತ್ತೆ ಅಂತ ಹೇಳಿದರು ಆಗ ಜೆ ಡಿ ಎಸ್ ಬಿ ಜೆ ಪಿ ಸದಸ್ಯರ ನಡುವೆ ಒಂದು ಮಾತಿನ ಚಕಮಕಿ ಆಯಿತು ಸಭೆಯಲ್ಲಿ ಸೊ ಎರಡ್ ಸಾವಿರದ ನಾಲ್ಕು ಮತ್ತೆ ಎರಡ್ ಸಾವಿರದ ಹದಿನೆಂಟರ ಬಗ್ಗೆ ಮಾತನಾಡಿದ ಇವರು ಎರಡ್ ಸಾವಿರದ ಹತ್ತರಲ್ಲೂ ಹಂಗೆ ಆಗಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಸಮಿತ್ರ ಸರ್ಕಾರ ಆಯ್ತು ಆಗ ಆರಂಭದಲ್ಲಿ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಸರ್ಕಾರ ರಚನೆ ಆಗಿ ಧರ್ಮ್ ಸಿಂಗ್ ಸಿ ಎಂ ಆಗಿದ್ರು ಎರಡ್ ಸಾವಿರದ ಈ ರಾತ್ರೋರಾತ್ರಿ ಆಪರೇಷನ್ ಕಮಲ ಆಗಿ ಕುಮಾರಸ್ವಾಮಿ ಸಿಎಂ ಆದ್ರು ಯಡಿಯೂರಪ್ಪ ಅವರು ಡಿ ಸಿ ಎಂ ಎರಡ್ ಸಾವಿರದ ಎಂಟರಲ್ಲಿ ಮತ್ತೆ ಎಲೆಕ್ಷನ್ ಆದಾಗ ಆಗ್ಲೂ ಬಿಜೆಪಿ ಗೆ ಬಹುಮತ ಬರ್ಲಿಲ್ಲ ನೂರ ಹತ್ತು ಬಂದಿತ್ತು ಮೂರು ಶಾರ್ಟೇಜ್ ಇತ್ತು ಆಪರೇಷನ್ ಕಮಲನು ಆಗಲೂ ಆರು ಜನ ಇಂಡಿಪೆಂಡೆಂಟ್ ಎಂಎಲ್ಎ ಎಲ್ ಗೆದ್ದಿದ್ರು ಎಲ್ರು ಆಲ್ಮೋಸ್ಟ್ ಪಕ್ಷೇತರರು ಆರು ಜನನು ತಗೊಂಡು ಒಳ್ಳೆ ಭರ್ಜರ ಲಾಟ್ರಿ ಅವ್ರಿಗೆ ಮಂತ್ರಿಗಳು ಆಗ್ಬಿಟ್ರು ಎರಡ್ ಸಾವಿರದ ಎಂಟರಲ್ಲಿ ಹಂಗಾಯ್ತು ಹದ್ಮೂರಲ್ಲಿ ಸಿದ್ದರಾಮಯ್ಯ ಬಹುಮತ ಬಂತು ಹದಿನೆಂಟರ ಬರ್ಲಿಲ್ಲ ಈಗ ನೆಕ್ಸ್ಟ್ ಮಾಡಬೇಡಿ ಅಂದ್ರೆ ಹ್ಯಾಂಡಿಕ್ಯಾಪ್ ಸರ್ಕಾರ ಬೇಡ ನಮ್ಗೆ ಬಹುಮತ ಕೊಡಿ ಎರಡ್ ಸಾವಿರದ ನಾಲ್ಕರಲ್ಲಿ ಮಿಕ್ಸ್ ಆಗಿತ್ತು ಆಗ ಎರಡು ಸರ್ಕಾರಗಳು ಮಾಡಿ ಯಾರು ಸರ್ಕಾರ ರಚನೆ ಮಾಡಕ್ ಆಗಿಲ್ಲ ಎಲ್ಲ ಕಿತ್ತಾಡ್ಕೊಂಡು ಅಧಿಕಾರಕ್ಕೆ ಕಿತ್ತಾಡ್ಕೊಂಡು ಹೋಗ್ತಾ ಇದ್ರು ಹದಿನೆಂಟರಲ್ಲೂ ಕೂಡ ಹಂಗೆ ಆಯ್ತು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರು ಪಕ್ಷಕ್ಕೂ ಬಹುಮತ ಬರಲಿಲ್ಲ ಆಗ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಆರಂಭದ ಸರ್ಕಾರ ಮಾಡಿದ್ರು ಅದಾದ್ಮೇಲೆ ಮತ್ತೆ ಆಪರೇಷನ್ ಕಮಲ ಆಗಿ ಮತ್ತೆ ಬಿಜೆಪಿ ಸರ್ಕಾರ ಬಂತು ಅಂದ್ರೆ ಕಿತ್ತಾಡ್ಕೊಂಡು ಆಪರೇಷನ್ ಕಮಲ ಮಾಡ್ತಾರ ಸರ್ಕಾರ ಕೊಡಬೇಡಿ ಈ ಸಲ ಬಹುಮತ ಅಂದ್ರೆ ಪರೋಕ್ಷವಾಗಿ ಗೆ ಮತ ಆಗ್ಬೇಡಿ ಅಂತ ಹೇಳಿದ್ರು ಅವರು ಜೆಡಿಎಸ್ ಮತ ಹಾಕ್ಬೇಡಿ ಜೆಡಿಎಸ್ ನ ಕಿಂಗ್ ಮೇಕರ್ ಕಿಂಗ್ ಅಂತ ಮಾಡಬೇಡಿ ಬಿಜೆಪಿಗೆ ಬಹುಮತ ಕೊಡಿ ಅನ್ನೋದು ಅವ್ರ ಮಾತು ಅದಕ್ಕೆ ಜೆಡಿಎಸ್ ಅವ್ರು ಸಿಟ್ಟಾಗಿ ನಮ್ಗೆ ಬಹುಮತ ಬರುತ್ತೆ ನೋಡ್ತಾ ಇರಿ ಅಂತ ಮಾತು ಆಗಿದೆ ವಾಗ್ದಾಳಿ ಆಗಿದೆ ಎಸ್ ಮುಂದಕ್ಕೆ ಹೋಗೋಣ ಎಸ್ ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಎಸ್ ಡಿ ಪಿ ಐ ಕೂಡ ತಯಾರಿ ನಡೆಸಿದ್ದು ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟೂರು ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಶಾಫಿ ಬಳ್ಳಾರೆಗೆ ಇದೀಗ ಎಸ್ ಡಿ ಪಿ ಐ ಮುಂದಿನ ವಿಧಾನಸಭಾ ಚುನಾವಣೆಗೆ ಪುತ್ತೂರಿನಿಂದ ಟಿಕೆಟ್ ಘೋಷಿಸಿದೆ ಇನ್ನು ಎಸ್ ಡಿ ಪಿ ಐ ಈ ನಡೆಗೆ ವಿವಾದ ಕೂಡ ಉಂಟು ಮಾಡಿದೆ ಸಾಕ್ಷ್ಯಾಧಾರ ಮುಂದಿಟ್ಟು ಎಸ್ ಡಿ ಪಿ ಐ ಶಾಫಿ ಬೆಳ್ಳಾರೆಯನ್ನ ಬಂಧಿಸಿದ್ದು ಸಾಕ್ಷ್ಯಾಧಾರ ಮುಂದಿಟ್ಟು ಏನು ಎನ್ಐಎ ತನಿಖಾ ಸಂಸ್ಥೆ ಐತೆ ಎನ್ ಐ ಎ ಶಾಫಿ ಬೆಳ್ಳಾರೆಯನ್ನ ಬಂಧಿಸಿದೆ ಸದ್ಯ ಕೇಂದ್ರ ತನಿಖಾ ಸಂಸ್ಥೆಗಳ ವಶದಲ್ಲಿದ್ದು ಅಂದ್ರೆ ಶಾಫಿ ಈಗ ಅರೆಸ್ಟ್ ಆಗಿದೆ ಜೈಲಲ್ಲಿದ್ದಾರೆ ಹೀಗಾಗಿ ದೇಶದಲ್ಲಿ ಈಗಾಗಲೇ ಎಸ್ ಡಿ ಪಿ ಸಂಘಟನೆಯನ್ನ ನಿಷೇಧ ಮಾಡಲಾಗಿದೆ ಎಸ್ ಡಿ ರೀತಿ ಪಿ ಎಫ್ ಐನು ಕೂಡ ಅಂದ್ರೆ ಎಸ್ ಡಿ ಕೂಡ ನಿಷೇಧ ಮಾಡಬೇಕು ಅನ್ನೋ ಒಂದು ಚರ್ಚೆ ಇತ್ತು ಈ ಬಗ್ಗೆ ಬಸವರಾಜ್ ಬೊಮ್ಮಾಯಿಗೆ ನಾನು ಮಾತಾಡಿ ಮನವಿ ಮಾಡ್ತೇವೆ ಅಂತ ಆರೋಶ ಕೇಳಿದರೆ ಒಟ್ನಲ್ಲಿ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಎಸ್ ಡಿ ಬಿ ಸಂಘಟನೆ ಉಗ್ರರನ್ನ ಕರ್ಕೊಂಡ್ಬಂದು ಟಿಕೆಟ್ ಕೊಡ್ತಾ ಇದೆ ಅನ್ನೋದು ಬಿಜೆಪಿಯವರ ಆರೋಪ ಈ ಶಾಪಿ ಏನಿದ್ದಾರೆ ಬೆಳ್ಳಾರೆ ಸೊ ಇವ್ರು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಹಿಂದೂ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಏನು ಪುತ್ತೂರು ಮತ್ತೆ ಮಂಗಳೂರು ಭಾಗದಲ್ಲಿ ದೊಡ್ಡ ಮಟ್ಟ ಚರ್ಚೆ ಆಗಿತ್ತು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಚರ್ಚೆ ಆಗಿತ್ತು ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನ ಮಾಡಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ಅಂತ ಪ್ರವೀಣ್ ನೆಟ್ಟಾರು ಕೊಲೆ ಇವರು ಆರೋ ಇವ್ರ ಮೇಲೆ ಆರೋಪ ಇದೆ ಇವರು ಎಸ್ ಡಿ ಪಿ ಕಾರ್ಯ ರಾಜ್ಯ ಕಾರ್ಯದರ್ಶಿ ಆಗಿದ್ರು ಸೆಕ್ರೆಟರಿ ಆಗಿದ್ರು ಶಾಫಿ ಬೆಳ್ಳಾರೆ ಹಾಗಾಗಿ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ ಅಧ್ಯಕ್ಷರು ಅನೌನ್ಸ್ ಮಾಡಿದ್ದಾರೆ ಎರಡು ದಿನ ಹಿಂದೆ ಆಗಿ ಅನೌನ್ಸ್ ಮಾಡೋದಿದು ಕಾರ್ಯಕ್ರಮದಲ್ಲಿ ಈಗ ವೈರಲ್ ಆಗಿದೆ ಸೊ ಜೈಲಲ್ಲಿ ಇದ್ಕೊಂಡು ಈಗಾಗಲೇ ಜೈಲಲ್ಲಿ ಇದ್ದಾರೆ ಅವರು ಅವ್ರಿಗೆ ಟಿಕೆಟ್ ಹೆಂಗ್ ಅನೌನ್ಸ್ ಮಾಡ್ತೀರಾ ನೀವು ಏನ್ ಬಿಹಾರ್ ಕೆಟ್ಟೋಯ್ತಾ ಉತ್ತರ ಪ್ರದೇಶ ಕೆಟ್ಟೋಯ್ತಾ ನಾವು ಹಿಂದೆ ನೋಡ್ತಾ ಇದ್ವಿ ಓದ್ತಾ ಇದ್ವಿ ಉತ್ತರ ಪ್ರದೇಶದಲ್ಲಿ ಜೈಲಿಂದ ಸ್ಪರ್ಧೆ ಮಾಡ್ತಾರೆ ಜೈಲಾಗಿರೋರಿಗೆ ಟಿಕೆಟ್ ಕೊಡ್ತಾರೆ ಬಿಹಾರ ಅಲ್ಲಿ ಜೈಲಲ್ಲಿ ಇದ್ಕೊಂಡೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅವ್ರಿಗೆ ಟಿಕೆಟ್ ಅನೌನ್ಸ್ ಮಾಡ್ತಾರೆ ಅಂತ ಆ ಒಂದು ಲೆಕ್ಕಾಚಾರಕ್ಕೆ ಕರ್ನಾಟಕ ಬಂದಿದೆ ಈಗಾಗಲೇ ಜೈಲ್ ಶಿಕ್ಷಣ ಜೈಲಲ್ಲಿ ಇದ್ದಾರೆ ತನಿಖೆ ನಡೀತಾ ಇದೆ ಎನ್ಐಎ ತನಿಖೆ ಎನ್ಐಎ ಕೆಲವೊಂದಿಷ್ಟು ಗಂಭೀರವಾದ ಆರೋಪಗಳನ್ನು ಮಾಡಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದೆ ಆ ಚಾರ್ಜ್ ಶೀಟ್ ನಲ್ಲಿ ಶಾಪಿ ಬೆಳ್ಳಾರೆ ಕೂಡ ಇದಾರೆ ಏನೆಲ್ಲ ಮಾಡಿದ್ದಾರೆ ಅಂತ ಈ ನಡುವೆ ಅವರನ್ನ ಟಿಕೆಟ್ ಘೋಷಣೆ ಮಾಡೋದು ಸಾಕಷ್ಟು ಚರ್ಚೆ ಆಗ್ತಿದೆ ಯಾಕೆ ಬೇಕಿತ್ತು ಬಿಜೆಪಿಗು ಇದನ್ನೇ ಇಟ್ಕೊಂಡು ಈಗ ಉಗ್ರರಿಗೆಲ್ಲ ನೀವು ಅವರು ಉಗ್ರನ್ನ ಕರ್ಕೊಂಡ್ ಕರ್ಕೊಂಡ್ ಬಂದು ಟಿಕೆಟ್ ಕೊಡ್ತಾ ಇದ್ದಾರೆ ನೀವು ಸೊ ಸರಿ ಇಲ್ಲ ಇದು ಎಸ್ ಡಿ ಪಿ ನ ಬ್ಯಾನ್ ಆಗ್ಬೇಕು ಅಂತ ಅಶೋಕ್ ಕೇಳ್ತಾ ಇದ್ದಾರೆ ನೋಡ್ಬೇಕು ಈಗ ಏನ್ ಮಾಡ್ತಾರೆ ಪ್ರಕರಣ ಬಹಳಷ್ಟು ಒಂದು ಸುದ್ದಿ ಮಾಡಿತ್ತು ಅಷ್ಟೇ ಅಲ್ಲ ಓವರ್ ಆಲ್ ಕರಾವಳಿ ಕರ್ನಾಟಕದಲ್ಲಿ ದೊಡ್ಡ ಮಡಲ್ ಚರ್ಚೆ ಆಗಿತ್ತು ಅಲ್ಲಿ ಈ ಪ್ರವೀಣ್ ರಾಜ್ ತೀರ್ಕೊಂಡಾಗ ಅವ್ರ ಮನೆಗೆ ಅಧ್ಯಕ್ಷ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೋಗ್ತಾರೆ ಅವರ ಕಾರ್ ನ ಫುಲ್ ಏನು ಪಲ್ಟಿ ಮಾಡಿಸೋತರ ಅಳ್ಳಾಡ್ಸಿ ಫುಲ್ ವಾಪಸ್ ಕಳ್ಸಿ ಬಿಡ್ತಾರೆ ಅವ್ರನ್ನ ನಿಮ್ ಯೋಗ್ಯತೆಗೆ ಈಗ ಬಂದಿದೀರಾ ನಿಮ್ ಯೋಗ್ಯತೆಗೆ ನಮ್ಮ ಕಾಪಾಡೋಕೆ ಅಂದ್ರೆ ಪ್ರವೀಣ್ ನೆಟ್ಟರನ್ನ ಕಾಪಾಡೋಕೆ ಯೋಗ್ಯತೆ ನಿಮಗೆ ಬರೀ ಮಾತು ಭಾಷಣ ಅನ್ಬಿಟ್ಟು ಬಿಜೆಪಿ ಕಾರ್ಯಕರ್ತರೆ ಹಿಂದೂ ಕಾರ್ಯಕರ್ತರೇ ನಳಿನ್ ಕುಮಾರ್ ಕಟೀಲು ಅವ್ರನ್ನ ವಾಪಸ್ ಕಳಿಸ್ತಾರೆ ಹೋಗಿ ವಾಪಸ್ ಅಂತ ಅಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ಕರಾವಳಿ ಭಾಗದಲ್ಲಿ ಸುಮ್ಮನೆ ಹಿಂದುತ್ವ ವಿಚಾರವಾಗಿ ಇಟ್ಕೊಂಡು ಬಿಜೆಪಿ ಓಟ್ ಪಡಿತಾರೆ ಅನ್ನೋದು ಈಗಲೂ ಇರ್ತಕ್ಕಂಥ ಆರೋಪ ಜೊತೆಗೆ ಹಿಂದೂ ಕಾರ್ಯಕರ್ತರು ಈ ಒಂದು ಘಟನೆ ಆದ್ಮೇಲೆ ಹರ್ಷ ಕೊಲೆ ಆಗಿರ್ಬೋದು ಶಿವಮೊಗ್ಗ ಹರ್ಷ ಕೊಲೆ ಆಗಿರ್ಬೋದು ಪ್ರವೀಣ್ ನೆಟ್ಟಾರು ಕೊಲೆ ಆಗಿರ್ಬೋದು ಎರಡೂ ಕೊಲೆಗಳ ನಂತರ ಬಿಜೆಪಿ ವಿರುದ್ಧವೇ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ರು ನೀವು ಸುಮ್ನೆ ಓಟ್ಗಾಗಿ ಹಿಂದೂಗಳನ್ನ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಕೊಲೆ ಅವ್ರಿಗೆ ಟಿಕೆಟ್ ಕೊಟ್ಟು ಎಲೆಕ್ಷನ್ ನಿಲ್ಸ್ತಾ ಇದಾರೆ ಅಂದ್ರೆ ಟಿಕೆಟ್ ಚುನಾವಣೆಗೆ ಅಭ್ಯರ್ಥಿ ಆದ್ಮೇಲೆ ಅವರು ಚುನಾವಣಾ ಆಯೋಗದ ರೂಲ್ಸ್ ಪ್ರಕಾರ ಅವ್ರಿಗೆ ಭದ್ರತೆ ಕೊಡಬೇಕು ಹೆಚ್ಚು ಕಮ್ಮಿ ಆದ್ರೆ ಏನು ಅಂತ ಹಾಗಾಗಿ ಈಗ ಇವರೇ ಕೊಲೆ ಆರೋಪಿ ಅವ್ರಿಗೆ ಮತ್ತೆ ಪೊಲೀಸ್ ಭದ್ರತೆ ಎಂತ ವ್ಯವಸ್ಥೆಯಲ್ಲಿ ಇದೀವಿ ನಾವು ಅನ್ನೋದು ಬಿ ಜೆ ಪಿಗಿರೋ ಆರೋಪಗಳು ನೋಡಬೇಕು ಇದು ಯಾವ ಲೆವೆಲ್ಗೆ ಹೋಗುತ್ತೆ ಅವ್ರಿಗೆ ಟಿಕೆಟ್ ಕೊಡ್ತಾರಾ ನಿನ್ನ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅಂತ ನೋಡೋಣ ಎಸ್ ಇನ್ನು ಮುಂದಿನ ಸುದ್ದಿ ನೋಡೋದಾದರೆ ಟರ್ಕಿ ಭೂಕಂಪಕ್ಕೆ ಬಲಿಯಾದವರ ಸಂಖ್ಯೆ ಮೂವತ್ತೈದು ಸಾವಿರ ದಾಟಿದೆ ಇನ್ನು ದುರ್ಬಲ ಕಟ್ಟಡಗಳನ್ನು ಕಟ್ಟಿದ ಕಾಂಟ್ರಾಕ್ಟ್ಗಳಿಗೆ ಇದೀಗ ಬಂಧನದ ಭೀತಿ ಶುರುವಾಗಿದೆ ಟರ್ಕಿಯಲ್ಲಿ ನೂರ ಹದಿಮೂರು ಅರೆಸ್ಟ್ ವಾರೆಂಟ್ಗಳು ಹೊರಟಿದ್ದು ಈಗಾಗಲೇ ಹನ್ನೆರಡು ಮಂದಿಯನ್ನು ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಇನ್ನು ಟರ್ಕಿ ಭೂಕಂಪದಿಂದ ಸಾವಿನ ಸಂಖ್ಯೆ ನಿರೀಕ್ಷೆ ಮೀರಿ ಬೆಳೆಯುತ್ತಲೇ ಹೋಗ್ತಿದ್ದು ಈವರೆಗೆ ಒಟ್ಟು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರೋದು ದೃಢಪಟ್ಟಿದೆ ಟರ್ಕಿ ದೇಶವೊಂದರಲ್ಲಿ ಮೂವತ್ತು ಸಾವಿರದಷ್ಟು ಮಂದಿ ಅಸುನಿಗಿದ್ದಾರೆ ಇನ್ನು ಸಿರಿಯಾದಲ್ಲಿ ಸಾವಿನ ಸಂಖ್ಯೆ ಐದು ಸಾವಿರ ಸಮೀಪ ಇದೆ ಭೂಕಂಪದಿಂದ ಕುಸಿದ ಹಲವು ಕಟ್ಟಡಗಳ ಅವಶೇಷಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸಲು ಸಾಧ್ಯವಾಗಿಲ್ಲ ಹೀಗಾಗಿ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಆತಂಕ ಇದೆ ಏನು ವಿಶ್ವಸಂಸ್ಥೆಯ ಪ್ರಕಾರ ಮೃತರ ಸಂಖ್ಯೆ ಐವತ್ತು ಸಾವಿರ ದಾಟಿರಬಹುದು ಎಂದು ಅಂದಾಜಿಸಲಾಗಿದೆ ಎಸ್ ಇಡೀ ವಿಶ್ವದಲ್ಲೇ ಒಂದು ರೀತಿ ಭೀಕರ ಅಂತ ಹೇಳಬಹುದು ಈ ಒಂದು ಟರ್ಕಿ ಭೂಕಂಪ ಸಿರಿಯಾ ಭೂಕಂಪವನ್ನು ಎರಡು ಸಾವಿರದ ಹನ್ನೊಂದರ ಸಮಯದಲ್ಲಿ ಜಪಾನ್ನಲ್ಲಿ ಆಗಿದ್ದೇನು ಭೂಕಂಪ ಆಗಿತ್ತು ಅದಕ್ಕೂ ಮೀರಿ ಅದಕ್ಕನ್ನು ಅದಕ್ಕಿಂತಲೂ ಕರಾಳವಾದ ಭೂಕಂಪ ಆಯಿತು ಇಷ್ಟು ಜನ ಸಾಹಿತ್ಯರಾದ ನಿರೀಕ್ಷೆ ಮಾಡಿರಲಿಲ್ಲ ಯಾರು ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಮೂವತ್ತೈದು ಸಾವಿರ ಅಧಿಕೃತ ಅಂದರೆ ಮೃತಪಟ್ಟಿದ್ರು ದೃಢಪಟ್ಟಿದ್ದಾರೆ ಅಂದ್ಬಿಟ್ರೆ ಅಂದರೆ ಆಲ್ಮೋಸ್ಟ್ ಸುಮಾರು ಎರಡರಿಂದ ಮೂರು ಕೋಟಿ ಜನ ನಿರಾಶ್ರಿತ ಆಗಿದ್ದಾರೆ ಈಗ ಜೊತೆಗೆ ವಿಶ್ವಸಂಸ್ಥೆ ಡಬ್ಲ್ಯೂ ಎಚ್ಒ ಕೂಡ ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾ ಇದೆ ಇದು ನಮ್ಮ ಮೇಲ್ನೋಟಕ್ಕೆ ಕಾಣಿಸ್ತಿರೋದು ಮೂವತ್ತೈದು ಸಾವಿರ ಸಾವಿರಕ್ಕಿಂತ ಹೆಚ್ಚು ಮಂದಿ ಸಾವನ್ನಪ್ಪಿರ್ತಾರೆ ಅನ್ನೋ ಒಂದು ಅಂಶವನ್ನ ಲೆಕ್ಕಾಚಾರವನ್ನ ಅಂದಾಜನ್ನ ಮಾಡಿದೆ ಭಾರತ ತುಂಬಾ ಹೆಲ್ಪ್ ಮಾಡ್ತಾ ಇದೆ ಟರ್ಕಿಗೆ ಹಂಗ ನೋಡೋದಾದ್ರೆ ಅದು ವೈದ್ಯಕೀಯ ವಿಚಾರವಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳ ಸರಬರಾಜು ಆಗಿರ್ಬೋದು ಭಾರತ ಯಾವತ್ತು ಕೂಡ ಎಲ್ಲ ಏನೇ ಆದ್ರೂ ಕೂಡ ನಾವು ಭಾರತೀಯರು ಮುಂದಿರ್ತೀವಿ ಭಾರತ ದೇಶ ಆಗಿರ್ಬೋದು ಭಾರತ ಸರ್ಕಾರ ಆಗಿರ್ಬೋದು ಭಾರತೀಯ ಜನ ಆಗಿರ್ಬೋದು ಭಾರತೀಯರಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಏನು ಟರ್ಕಿಯ ಭೂಕಂಪಕ್ಕೆ ನಲುಗೋಗಿದೆ ನಮ್ಮ ಸರ್ಕಾರ ಕೂಡ ನೆರವಾಗ್ತಿದೆ ಅಲ್ಲಿ ವಿಶೇಷವಾಗಿ ಹಾಸ್ಪಿಟಲ್ ವ್ಯವಸ್ಥೆ ತುಂಬಾ ಕೆಟ್ಟದಾಗಿತ್ತಂತೆ ಹಾಗಾಗಿ ಭಾರತದ ಔಷಧಿಗಳು ಅವ್ರಿಗೆ ತುಂಬಾ ಹೆಲ್ಪ್ ಇದೆ ತುಂಬಾ ಜನರ ಜೀವವನ್ನ ಭಾರತ ಸರ್ಕಾರ ಉಳಿಸ್ತಾ ಇದೆ ಅನ್ನೋ ಒಂದು ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದಾವೆ ಆಗ್ಬಾರ್ದು ಅಲ್ಲ ಸರ್ ಈಗ ಈ ಈ ನ್ಯೂಸ್ ನೋಡೋದಾದ್ರೆ ಈ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಲ್ ಹಾಕಿದ್ರು ಅನ್ನೋ ಗಾದೆ ತರ ಎಲ್ಲ ಬಿದ್ದು ಭೂಕಂಪ ಆಗೋಗಿ ಈಗ ಇವ್ರನ್ನ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದಾರಂತ ಈಗ ಇದನ್ನೇ ಅವ್ರು ಮುಂಚೆ ಮಾಡಿದ್ರೆ ಬಹುಶಃ ಇದರ ಸಾವಿನ ಸಂಖ್ಯೆ ಕಮ್ಮಿ ಅಲ್ಲ ಇದು ಆಗಿದೆ ಪ್ರಕೃತಿ ವೈಕೋಪಗಳಿಗೆ ಏನ್ ಮಾಡಕ್ ಆಗುತ್ತೆ ಪ್ರಕೃತಿ ಭೂಕಂಪ ಭೂಕಂಪನ ತಡೆಯಕ್ಕಾಗಿಲ್ಲ ಆರ್ಕೆಲ್ಲೂ ಆಗಲ್ಲ ಸೊ ಕಟ್ಟಡಗಳು ಚೆನ್ನಾಗಿದ್ರೆ ಇರ್ಬೋದಾಗಿತ್ತಪ್ಪ ಅಂತ ಇತ್ತು ಬಟ್ ಭೂಕಂಪ ಬರೋದಂತ ಯಾರು ಗೊತ್ತಿತ್ತು ಕೆಲವೊಂದು ಅಂದ್ರೆ ಈಗ ಕೆಲವೊಂದು ರೂಲ್ಸ್ ಇರ್ತವೆ ಭೂಕಂಪ ನಿರೋಧಕ ಇರತಕ್ಕಂತ ಬಿಲ್ಡಿಂಗ್ ಕಟ್ಟಬೇಕು ಹಂಗೆ ಹಿಂಗೆ ಅಂತ ಇವ್ರು ಮಾಡಿರ್ತಾರೆ ಕೆಲವೊಂದು ಫೇಕ್ ಮಾಡಿರ್ತಾರೆ ಸೊ ಭ್ರಷ್ಟಾಚಾರ ಭಾರತದಲ್ಲಿ ಇಲ್ವೇ ಈಗ ಸೊ ಹಂಗೆ ಅಲ್ಲೂ ಆಗಿದೆ ಸೊ ಅದನ್ನ ವರ್ತ್ ಪರ್ಸ್ ಅನ್ನ ಮಾತಾಡ್ಬೇಕಾದ್ರೆ ಒಂದ್ ದೊಡ್ಡ ರಾಷ್ಟ್ರೀಯ ವಿಪತ್ತು ಟರ್ಕಿಗೆ ಸೊ ಆಗ್ಬಾರ್ದಾಗಿತ್ತು ಭೂ ಭೂಕಂಪ ಮಳೆ ಪ್ರವಾಹ ಬರ ಇದನ್ನ ತಡೆಯಾಗಲ್ಲ ನಾವು ಮಾಡ್ಕೊಂಡು ಅಂತ ದುರಂತಗಳಷ್ಟೇ ನಾವು ಕರೆಕ್ಟಾಗಿ ಪ್ರಕೃತಿಯನ್ನು ಕಾಪಾಡಿದ್ರೆ ಕಾಪಾಡುತ್ತೆ ಇಲ್ಲ ಅಂದ್ರೆ ಅನುಭವಿಸ್ಬೇಕಷ್ಟೇ ಎಸ್ ಇನ್ನು ಕ್ರೀಡಾ ಸುದ್ದಿಗೆ ಹೋಗೋದಾದ್ರೆ ಚೊಚ್ಚಳ ಮಹಿಳಾ ಪ್ರೀಮಿಯರ್ ಲೀಗ್ನ ಮೆಗಾ ಹರಾಜು ಇಂದು ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಪ್ರಾರಂಭವಾಗಿದ್ದು ಈ ಮೆಗಾ ಹರಾಜಿನಲ್ಲಿ ಮೊದಲ ಮಾರ್ಕ್ಸ್ ಆಟಗಾತಿಯಾಗಿ ಹರಾಜ್ಗೆ ಎಂಟ್ರಿ ಟೀಮ್ ಇಂಡಿಯಾದ ಸ್ಫೋಟಕ ಆರಂಭಿಕ ಆಟಗಾತಿ ಸ್ಮೃತಿ ಮಂದಾನ ಇನ್ನು ಇವರ ಮೇಲೆ ಕೋಟಿ ಕೋಟಿಗಳ ಸುರಿಮಳೆಯಾಗಿದೆ ಸ್ಮೃತಿ ಅವರನ್ನು ಖರೀದಿಸಲು ಮುಂಬೈ ಮತ್ತು ಆರ್ ಸಿ ಬಿ ನಡುವೆ ತೀವ್ರ ಪೈಪೋಟಿ ನಡೆದಿತ್ತು ಅಂತಿಮವಾಗಿ ಮಂದಣ್ಣ ಅವರನ್ನು ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿಗೆ ಖರೀದಿಸುವಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯಶಸ್ವಿಯಾಯಿತು ಸದ್ಯಕ್ಕೆ ಅತ್ಯಂತ ದುಬಾರಿ ಆಟಗಾತಿಯಾಗಿ ಆರ್ ಸಿ ಬಿ ತಂಡಕ್ಕೆ ಸೇರಿಕೊಂಡಿರುವ ಸ್ಮೃತಿ ಅವರನ್ನ ನಾಯಕಿಯಾಗಿ ಆಯ್ಕೆ ಮಾಡುವ ಸಾಧ್ಯತೆಗಳಿದೆ ಏಕೆಂದರೆ ಈಗಾಗಲೇ ಟೀಮ್ ಇಂಡಿಯಾದ ಉಪನಾಯಕಿ ಆಗಿರುವ ಸ್ಮೃತಿ ಅವರು ತಂಡವನ್ನ ಮುನ್ನಡೆಸುವ ಸಾಮರ್ಥ್ಯವಿರೋದ್ರಿಂದಲೇ ಆರ್ ಸಿ ಬಿ ಸ್ಮೃತಿಗೆ ಅಧಿಕ ಬೆಲೆ ನೀಡಿ ಪೈಪೋಟಿ ಮಾಡಿ ಖರೀದಿಸಿದೆ ಕ್ರಿಕೆಟ್ ನೋಡ್ತೀರಾ ನೋಡ್ತೀವಿ ಸರ್ ಈಗ ನಮ್ದೇ ಅಂತ ಸೀಸನ್ ಆಯ್ತು ಈಗ ಹೆಣ್ಮಕ್ಳದು ಮಹಿಳೆಯರ ಕ್ರಿಕೆಟ್ ಬರ್ತಾ ಇದೆ ಇವರಾದ್ರು ಕಪ್ ಕಪ್ ಗೆಲ್ತಾರೇ ಸರ್ ಈಗ ಮೂರು ಕೋಟಿ ಲಕ್ಷ ಲಕ್ಷ ಶ್ರುತಿ ಲಕ್ಷ್ಮತಿ ಮಂದಣ ಸಾಕಷ್ಟು ನಮ್ಮ ಟೀಮ್ ಇಂಡಿಯಾದ ವೈಸ್ ಕ್ಯಾಪ್ಟನ್ ಲೇಡೀಸ್ ಸಖತ್ ಸ್ಫೋಟಕ ಆಟಗಾರ್ತಿ ಸಖತ್ ಬ್ಯಾಟಿಂಗ್ ಮಾಡ್ತಾರೆ ಸಾಕಷ್ಟು ದಾಖಲೆಗಳನ್ನ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಬೆಸ್ಟ್ ಪ್ಲೇಯರ್ ಅಂತ ಅವ್ರಿಗೆ ಸಾಕಷ್ಟು ಜನ ಕೊಂಡಾಡ್ತಾರೆ ಹಿಂಗಿರ್ಬೇಕು ಬೆಸ್ಟ್ ಪ್ಲೇಯರ್ ಅಂತ ಅವ್ರನ್ನ ಆರ್ ಸಿ ಬಿರ್ ಬಗ್ಗೆ ಅಂದ್ರೆ ಟಿ ಟ್ವೆಂಟಿಯಲ್ಲಿ ಅಲ್ಲಿ ಹೈಯೆಸ್ಟ್ ರನ್ಸ್ ಇವರ ಸರಾಸರಿಯ ಒಂದು ಸ್ಟ್ರೈಕ್ ರೇಟ್ ಮೂರು ಇದೆ ಸೊ ದಾಖಲೆ ಮಾಡಿದ್ದಾರೆ ಇವರು ಜೊತೆಗೆ ಇದೀಗ ಟೀಮ್ ಇಂಡಿಯಾದ ವೈಸ್ ಕ್ಯಾಪ್ಟನ್ ಕೂಡ ಜೊತೆಗೆ ಆರ್ ಸಿ ಇವ್ರನ್ನ ತಗೊಳ್ಳೇಬೇಕು ಅಂತ ಫುಲ್ ಪೈಪೋಟಿ ಮಾಡ್ಬಿಟ್ಟಿದೆ ಮುಂಬೈ ಜೊತೆ ಇನ್ನ ಬಿಡ್ಡಿಂಗ್ ಯಾವ ರೀತಿ ನಡೀತಾ ಇತ್ತು ಅಂತಂದ್ರೆ ಬಹಳಷ್ಟು ಪೈಪೋಟಿ ಇತ್ತು ಯಾರಿಗೆ ಹೋಗ್ತಾರೆ ಇವರು ಅನ್ನೋದೇ ಒಂದು ಹಾಟ್ ಸೀಟ್ ಅದಕ್ಕೆ ಕೋಟಿ ಲಕ್ಷ ದುಬಾರಿ ಆಟಗಾರತಿ ಎಸ್ ಆರ್ ಸಿ ಬಿ ಕೂಡ ಹನ್ನೆರಡು ಕೋಟಿ ಇಟ್ಕೊಂಡು ಹರಾಜ್ ನಲ್ಲಿ ಪಾಲ್ಗೊಂಡ್ರು ಈ ಒಂದು ಹರಾಜ್ ನಲ್ಲಿ ಹನ್ನೆರಡು ಕೋಟಿ ಇಟ್ಕೊಂಡು ಟೀಮ್ ಅನ್ನ ತಗೋಬೇಕು ಅಂತ ಈಗಾಗಲೇ ಐದು ಪ್ಲೇಯರ್ಸ್ ಗಳನ್ನ ತಗೊಂಡಿದ್ದಾರೆ ಒಂಬತ್ತು ಕೋಟಿ ಖರ್ಚು ಮಾಡಿದ್ದಾರೆ ಇವರೊಬ್ಬರಿಗೆ ಖರ್ಚಾಗಿದೆ ಬರ ಆಯ್ತಾಗ ಈ ಸಲ ಆರ್ ಸಿ ಬಿ ನಮ್ಮ ಆಗಿಲ್ಲ ಗೆಲಕ್ಕಾಗಿಲ್ಲ ಗಂಡು ಗೆಲ್ಲ ಗೆಲ್ತಾರೆ ಇದು ಸಿನಿಮಾ ಸುದ್ದಿ ವೈಮಾನಿಕ ಪ್ರದರ್ಶನ ಉದ್ಘಾಟನೆಗೆ ಬೆಂಗಳೂರಿನ ಬೆಂಗಳೂರಿಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ರಾತ್ರಿ ಬೆಂಗಳೂರಿನ ರಾಜಭವನದಲ್ಲಿ ತಂಗಿದ್ರು ಈ ವೇಳೆ ನಟ ಯಶ್ ಕಾಂತಾರ ಹೀರೋ ರಿಷಬ್ ಶೆಟ್ಟಿ ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ ಹೊಂಬಾಳೆ ಫಿಲಮ್ಸ್ನ ವಿಜಯ್ ಕಿರಗಂದೂರ್ ಅವರನ್ನ ಭೇಟಿಯಾಗಿದ್ದಾರೆ ಈ ವೇಳೆ ಮೋದಿ ಸಿನಿಮಾ ವಿಚಾರಗಳ ಕುರಿತು ಮಾತುಕತೆ ನಡೆಸಿದ್ದಾರೆ ರಾಜಭವನದಲ್ಲಿ ರಾತ್ರಿ ಎಂಟು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೂ ಚರ್ಚನೆ ನಡೆದಿದೆ ಇನ್ನು ಕೆಜಿಎಫ್ ಕಾಂತಾರ ಚಿತ್ರಗಳ ಬಗ್ಗೆ ಮೋದಿ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ ಇನ್ನು ಭಾರತೀಯ ಚಿತ್ರರಂಗದ ಕುರಿತು ಚರ್ಚೆ ಮಾಡಿದ್ದಾರೆ ಚಿತ್ರರಂಗವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಏನು ಮಾಡಬೇಕು ಎಂಬ ಕುರಿತು ಅವರು ಮಾತುಕತೆ ನಡೆಸಿದ್ದಾರೆ ಹಾಲಿವುಡ್ ಬೆಳೆದ ರೀತಿಯಲ್ಲೇ ಭಾರತದ ಚಿತ್ರರಂಗವು ಬೆಳೆಯಬೇಕು ಎಂಬುದು ಮೋದಿ ಇಂಗಿತ ಕೆಲ ವರ್ಷಗಳ ಹಿಂದೆ ಪುನೀತ್ ರಾಜ್ಕುಮಾರ್ ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನು ಮೋದಿ ಭೇಟಿ ಮಾಡಿದರು ಪುನೀತ್ ನಿಧನದ ನಂತರ ಇದೇ ಮೊದಲ ಬಾರಿಗೆ ಅಶ್ವಿನಿ ಅವರನ್ನು ಮೋದಿ ಭೇಟಿ ಮಾಡಿದ್ದಾರೆ ಅಪ್ಪು ಅಗಲಿಕೆ ಬಗ್ಗೆ ಮೋದಿ ಮೋದಿ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿದು ಬಂದಿದೆ ಏನು ಮೋದಿ ಅವರನ್ನ ಭೇಟಿ ಮಾಡಿದ ಬಳಿಕ ರಿಷಬ್ ಶೆಟ್ಟಿ ಪ್ರತಿಕ್ರಿಯೆ ನೀಡಿದ್ದು ನಮ್ಮ ಕಾಂತಾರ ಚಿತ್ರದ ಬಗ್ಗೆ ಅವರು ಸಾಕಷ್ಟು ತಿಳಿದಿದ್ದಾರೆ ಎಂದು ರಿಷಬ್ ಶೆಟ್ಟಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಸರ್ ಇನ್ನು ಈ ಒಂದು ಸುದ್ದಿ ಬಗ್ಗೆ ಹೇಳೋದಾದ್ರೆ ಈಗ ಒಂದು ಖುಷಿ ವಿಷಯ ಏನು ಅಂತ ಹೇಳಿದ್ರೆ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿನ ಸ್ಯಾಂಡಲ್ವುಡ್ ಇರುವಂತಹ ಇಂಡಸ್ಟ್ರಿಗಳು ಇಂಡಸ್ಟ್ರಿಯ ಸ್ಟಾರ್ ಗಳನ್ನ ದೇಶದ ಪ್ರಧಾನಿ ಗುರುತಿಟ್ಕೊಂಡು ಅವರ ಒಂದು ಔತಣ ಕೂಟಕ್ಕೆ ಒಂದು ಆಹ್ವಾನ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಹೆಮ್ಮೆಯ ವಿಷಯ ಇನ್ನೊಂದು ಏನು ಖುಷಿ ವಿಷಯ ಇಲ್ಲಿ ಅಂತ ಹೇಳಿದ್ರೆ ಇವರಿಬ್ಬರು ಯಾರು ಬಂದಿದ್ದಾರೆ ಮೇಜರ್ ಆಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರಿಷಬ್ ಶೆಟ್ಟಿ ಅವರಾಗಿರ್ಬಹುದು ಇವರಿಬ್ಬರು ಕನ್ನಡ ಸ್ಟಾರ್ ಗಳು ಮಾತ್ರ ಅಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ ಗಳು ಪ್ಯಾನ್ ಇಂಡಿಯಾ ಸ್ಟಾರ್ ಪ್ಯಾನ್ ಇಂಡಿಯಾ ಸ್ಟಾರ್ ಗಳು ಇವರಿಬ್ರು ದೇಶದಲ್ಲಿ ಎಲ್ಲೇ ಹೋದ್ರು ಕೂಡ ಇವರಿಗೆ ಫ್ಯಾನ್ ಬೇಸ್ ಇದೆ ಜೊತೆಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನ ಕೂಡ ಕರೆದ ಇದೀಗ ಪ್ರಧಾನಿ ಮಾತನಾಡಿಸಿದ್ದಾರೆ ಆಮೇಲೆ ಇವರಿಬ್ರು ಪ್ಯಾನ್ ಇಂಡಿಯಾ ಸ್ಟಾರ್ ಗಳು ಏನಿದ್ದಾರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಮತ್ತೆ ರಿಷಬ್ ಶೆಟ್ಟಿ ಅವರು ಇವರಿಗೆ ಹೂಡಿಕೆ ಮಾಡಿದಂತ ಹೊಂಬಾಳೆ ಸಂಸ್ಥೆಯ ಒಂದು ನಿರ್ಮಾಪಕರು ವಿಜಯ್ ಕಿರ್ಗುಂದ್ ಇವ್ರನ್ನ ಕೂಡ ಕರೆದು ಮಾತನಾಡಿದ್ದಾರೆ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಸ್ಯಾಂಡಲ್ವುಡ್ ನ ಒಂದು ಕನ್ನಡ ಚಿತ್ರಗಳನ್ನ ಮೋದಿ ಕರೆದು ಮಾತನಾಡಿದ್ದಾರೆ ನೋಡಿದ್ದೀನಿ ಅಂತ ಕೂಡ ಹೇಳಿದಾರಂತೆ ಇನ್ನೊಂದು ಖುಷಿ ವಿಷಯ ಏನು ಅಂದ್ರೆ ರಿಷಬ್ ಶೆಟ್ಟಿ ಅವರೇ ಹಂಚ್ಕೊಂಡ್ರು ಕಾಂತಾರದ ಬಗ್ಗೆ ಬಹಳಷ್ಟು ಚೆನ್ನಾಗಿ ತಿನ್ಕೊಂಡಿದ್ದಾರೆ ನಾನ್ ನೋಡಿಲ್ಲ ಅನ್ಕೊಂಡೆ ಬಹಳಷ್ಟು ಸರಿ ಕಾಂತಾರದ ಬಗ್ಗೆ ಕಾಂತಾರ ಹಿಂಗ್ ಬಂತು ಹಂಗ್ ಬಂತು ಅಂತ ಬಹಳಷ್ಟು ಮಾತಾಡಿದ್ ಸಂತಸವನ್ನ ವ್ಯಕ್ತಪಡಿಸಿದ್ರು ಇನ್ನೊಂದ್ ಕಡೆ ಎಷ್ಟು ಒಂದ್ ಮನವಿಯನ್ನ ಮಾಡಿದಾರಂತೆ ಮೋದಿ ಅವ್ರನ್ನ ಮೀಟ್ ಮಾಡಿದಾಗ ಈ ಒಂದು ಅವತರಣ ಕನ್ನಡಿಗರ ಪರವಾಗಿ ಕನ್ನಡ ಇಂಡಸ್ಟ್ರಿ ಈಗ ಬೆಳೆದಿದೆ ಎಲ್ಲ ಹೇಳ್ತಿದ್ರಲ್ಲ ಸರ್ ಕನ್ನಡ ಕರ್ನಾಟಕದಲ್ಲಿ ಒಂದು ಫಿಲಮ್ ಸಿಟಿ ಬೇಕು ಹಾಲಿವುಡ್ ನಲ್ಲಿ ಸಿಟಿ ಮಾಡ್ಬೇಕು ಮಾಡ್ಕೊಡಿ ಇನ್ನೂ ಚೆನ್ನಾಗ್ ಆಗುತ್ತೆ ಲಾಸ್ಟ್ ಟೈಮ್ ಸಿ ಎಂ ಬೊಮ್ಮಾಯಿ ಅವ್ರೂ ಹೇಳಿದ್ರು ಎಲ್ಲ ಒಂದ್ ಕಡೆ ವೇದಿಕೆಯಲ್ಲಿ ನಮಗೊಂದು ಸಿನಿಮಾ ಫಿಲಂ ಸಿಟಿ ಬೇಕು ಕನ್ನಡಕ್ಕೆ ಅಂತ ಮಾಡ್ ಮನವಿ ಮಾಡ್ತಾನೆ ಇದಾರೆ ಬಟ್ ನೋಡ್ಬೇಕು ಏನಾಗಿದೆ ಅಂತ ಇನ್ನೂ ಸರ್ ಕನ್ನಡದಲ್ಲಿ ಇನ್ನೊಬ್ಬ ಸ್ಟಾರ್ ಚಿತ್ರಪ್ಪ ಕರಿಬಹುದಾಗಿತ್ತು ಯಾರು ಸುದೀಪ್ ಇದ್ರು ಸುದೀಪ್ ಕರಿಬೋದಾಗಿತ್ತು ಆಮೇಲೆ ದರ್ಶನ್ ಇದ್ರು ಆಮೇಲೆ ನಮ್ಮ ಚಾರ್ಲಿ ಶೆಟ್ಟಿ ಅವರು ಕರೆಯೋದಾಗಿತ್ತು ಅವರು ತುಂಬಾ ದೊಡ್ಡ ಸ್ಟಾರ್ ಈಗ ಎಲ್ಲ ಚಾರ್ಲಿ ಸಿನಿಮಾ ಮಾಡಿದ್ರು ವಿಕ್ರಾಂತ್ ರೋಣ ಒಂದೇ ಸಿನಿಮಾ ಬ್ಯಾನರ್ ಈಗ ಕರೆದ್ ಬಿಟ್ರಪ್ಪ ವಿಜಯ್ ಬ್ಯಾನರ್ ಒಂಬಾಳೆ ಫಿಲಮ್ಸ್ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಎರಡು ಒಂದೇ ಬ್ಯಾನರ್ ಇಂದ ಬಂತು ಅಂತ ಏನಾದ್ರು ಲೆಕ್ಕಾಚಾರ ಮಾಡಿದಾರ ಅಥವಾ ಒಟ್ಟಲ್ಲಿ ಕನ್ನಡದ ಬೇಜಾರಾಗಿದ್ದಾರೆ ಈಗ ಸುದೀಪ್ ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ ಆಮೇಲೆ ರಕ್ಷಿ ಶೆಟ್ಟಿ ಫ್ಯಾನ್ಸ್ ಎಲ್ಲಾ ಬೇಜಾರಾಗಿದ್ದಾರೆ ನಮ್ ಸ್ಟಾರ್ ಕರೆದಿಲ್ಲ ಇನ್ನು ಇನ್ನು ಐದ್ ದಿನ ನಡೆಯುತ್ತೆ ಏರ್ ಶಾ ಸೊ ನೋಡೋಣ ಮೋದಿ ಈಗ ಹೊರಟಿದ್ದಾರೆ ಏರ್ ಶಾ ಮುಗಿಸ್ಕೊಂಡು ಸೊ ಇದಿಷ್ಟು ನ್ಯೂಸ್ ಸಿನಿಮಾ ಸ್ಪೋರ್ಟ್ಸು ರಾಜಕಾರಣ ಎಲ್ಲವೂ ಕೂಡ ನಿಮಗೆ ಕೊಡುವಂಥ ಪ್ರಯತ್ನನ ಮಾಡಿದ್ದೀವಿ ಈಗ ನಾನು ಹರೀಶ್ ಒಬ್ಬರೇ ಸಮಯ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ